ಪ್ರೀತಿಯ ಸಹೋದರ ಮತ್ತು ಸಹೋದರರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ಹೊಂದಿಸ್ತಾ ಈ ಒಂದು ಸ್ಟಡಿಗೆ ಸ್ವಾಗತ ಕೋರುವಂತನಾಗಿದ್ದೀನಿ ತಂದೆಯ ದೇವರ ಒಂದು ಮಹಾ ಕೃಪೆಯಿಂದ ಆತನ ಮಗನ ಜೀವಿತ ಕುರಿತಾದಂತ ಕ್ರಿಸ್ತನ ಜೀವಿತ ಕುರಿತಾದಂತ ಭಾಗ ಒಂದನೇ ಒಂದು ಪುಸ್ತಕ ನಾವು ಈ ದಿನವೂ ಕೂಡ ನೋಡುವಂತ ಒಂದು ವಿಶೇಷವಾದಂತಹ ಕೂಟಕ್ಕೆ ಸ್ವಾಗತ ಕೋರುವಂತೀನಿ ಪ್ರಿಯ ಸಹೋದರ ಮತ್ತು ಸಹೋದರಿ ದಯವಿಟ್ಟು ನಿಮ್ಮ ಒಂದು ಪುಸ್ತಕದಲ್ಲಿರುವಂತ ದಯವಿಟ್ಟು ನಿಮಗೆ ಕೊಡಲ್ಪಟ್ಟಂಥ ಟೆಕ್ಸ್ಟ್ ಬುಕ್ಕು ಕನ್ನಡದಲ್ಲಿ ಪೇಜ್ ನಂಬರ್ ಪುಟ ಸಂಖ್ಯೆ ನೂರ ಇಪ್ಪತ್ತೈದು ಅದನ್ನು ತೆಗಿಬೇಕಾಗಿ ಕೇಳ್ಕೊಳ್ತೇನೆ ಆತ್ಮೀಯರೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಕಳೆದ ವಾರಗಳಿಂದಲೂ ಕೂಡ ಯೇಸು ಕ್ರಿಸ್ತರು ದೀಕ್ಷಾ ಸ್ಥಾನ ಹೊಂದಿ ಮೂರು ವರ್ಷ ಮೂರುವರೆ ವರ್ಷಗಳ ಕಾಲ ಯಾವ್ಯಾವ ಸ್ಥಳದಲ್ಲಿ ಏನೇನು ಅದ್ಭುತಗಳನ್ನ ಮಾಡಿದ್ರು ಇದನ್ನು ಮತ್ತಾಯ ಮಾರ್ಕ ಲೂಕ ಯೋಹಾನ್ದಲ್ಲಿ ಶಿಷ್ಯಂದಿರೋ ಅಪೋಸ್ಟಲ್ಸ್ಗಳು ಯಾವ ರೀತಿ ಇದನ್ನು ಉಲ್ಲೇಖ ಮಾಡಿದರೆ ಅದರಲ್ಲಿ ಏನೇನು ಆತ್ಮಿಕವಾದಂಥ ಪಾಠ ನಮಗೆ ದಯಪಾಲಿಸಿದ್ದಾರೆ ಅದೇ ರೀತಿಯಾಗಿ ಇದರಿ ಕ್ರಿಸ್ತನ್ ಬಗ್ಗೆ ಇನ್ನೂ ಹೆಚ್ಚಾದಂಥ ಆಳವಾದಂಥ ರಹಸ್ಯನ ಸಹೋದರ ರಜಲ್ ಬ್ರದರ್ ಮುಖಾಂತರ ರೀಪ್ರಿಂಟ್ಸಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರಗಳನ್ನೆಲ್ಲನೂ ಕೂಡ ನಾವು ನೋಡ್ಕೊಂಡು ಬಂದ್ವಿ ಪ್ರಿಯರೇ ಈಗ ಆ ಒಂದು ಭಾಗ ಮುಗಿದಿದೆ ಇದರ ಕಂಟಿನ್ಯೂಷನ್ನ ನಾವು ನೋಡೋಣ ನೋಡ್ಕೊಂಡು ಹೋಗೋಣ ನಮ್ಮ ಸೋದರರು ಬರೆದಂಥ ರೀಪ್ರಿಂಟ್ ಎರಡು ಸಾವಿರದ ನಾನ್ನೂರ ಇಪ್ಪತ್ತ ನಾಲ್ಕನೇ ಪೇಜ್ನಲ್ಲಿ ಈ ಒಂದು ವಿಚಾರನ ತಿಳಿಸಿದ್ದಾರೆ ಅದನ್ನು ನಾವು ವಾಕ್ ಬೈಬಲ್ ಮತ್ತು ರಿಪ್ರಿಂಟಲ್ಲಿ ಎರಡರಲ್ಲೂ ಕೂಡ ಇರುವಂಥ ಒಂದು ಎರಡನ್ನೂ ಕೂಡ ಸಂಗ್ರಹಿಸಿ ಬರೆದಿರುವಂಥ ಭಾಗ ಒಂದು ಕ್ರಿಸ್ತನ ಜೀವಿತ ಭಾಗ ಒಂದರಲ್ಲಿ ನಾವು ದಿನ ಮೇ ಎಲ್ಲರೂ ಕೂಡ ಧ್ಯಾನ ಮಾಡುವಂಥವರಾಗಿರೋಣ ಪ್ರಿಯರೇ ದಯವಿಟ್ಟು ನಿಮ್ಮ ಬಳಿ ಕೇಳ್ಕೊಳ್ತೀನಿ ಆತ್ಮೀಯರೇ ಸತ್ಯವೇದನ ತೆರೆದು ವಾಕ್ಯನ ಓದಬೇಕಾ ಕೇಳ್ಕೊಳ್ತೇನೆ ಹೆಸರು ಹೇಳುವಂತಹ ಸಹೋದರ ಮೊದಲನೇದಾಗಿ ಅದರ ಒಂದು ವಾಕ್ಯಗಳನ್ನ ಓದಿ ಈ ಒಂದು ಕೂಟನ ನಾವು ಪ್ರಾರಂಭ ಮಾಡ್ಕೊಳ್ಳುವಂತರಾಗಿರೋಣ ಮೊದಲನೇದಾಗಿ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಓದಿ ಓದಿ ಅನು ಸಿಸ್ಟರ್ ಅಂದಿನಿಂದ ಏಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ವಿಚಾರ ಬಹುತೇಕ ಭಾಗದಲ್ಲಿ ಅಂದ್ರೆ ಮತ್ತಾಯ ಮಾರಕ ಲೂಕ ವ್ಯೂಹ ಕೂಡ ತಿಳಿಸಿದ್ದಾರೆ ಕ್ರಿಸ್ತರು ಒಂದೊಂದು ಊರಿಗೆ ಒಂದೊಂದು ಪ್ರಾಂತ್ಯಕ್ಕೆ ಹೋದಾಗ್ಲೂ ಕೂಡ ಅವರು ಪ್ರಪ್ರಥಮವಾಗಿ ಹೇಳಿದ್ದು ಸಾರಿದ್ದು ಯಾವ ಒಂದು ವಿಚಾರ ಅಂತಂದ್ರೆ ಪರಲೋಕ ರಾಜ್ಯದ ಬಗ್ಗೆ ಥೌಸಂಡ್ ಇಯರ್ಸ್ ಸಾವಿರ ವರ್ಷದ ಒಂದು ಆಳ್ವಿಕೆಯ ಕಾಲದ ಬಹುತೇಕ ವಿಚಾರಗಳನ್ನ ತನ್ನ ಶಿಷ್ಯಂದಿರ್ಗೂ ಅವರು ನಂಬಿ ಬಂದಂತ ಅನೇಕ ಮಂದಿಗೆ ಈ ವಿಚಾರಗಳನ್ನ ತಿಳಿಸಿದ್ದಾರೆ ಪ್ರಿಯರೇ ಇದನ್ನೇ ಮತ್ತಾಯದಲ್ಲೂ ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಮಾರ್ಕದಲ್ಲೂ ಕೂಡ ನಮ್ಗೆ ಹೇಳ್ತಾರೆ ನೋಡಿ ಮಾರ್ಕ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಹದಿನೈದನೇ ವಚನ ಓದಿ ಸರೋಜಾ ಸಿಸ್ಟರ್ ಹಾ ಓದಿ ಶೋಭಾ ಸಿಸ್ಟರ್ ಅನು ಸಿಸ್ಟರ್ ಓದಿ ಓದ್ಲ ಬ್ರದರ್ ಓದಿ ಸಿಸ್ಟರ್ ಯೋಹಾನನು ಸೆರೆಗೆ ಬಿದ್ದ ಮೇಲೆ ಏಸು ಗಲೀಲಿಯ ಸೀಮೆಗೆ ಬಂದು ಕಾಲ ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಥ್ಯಾಂಕ್ ಯು ಸಿಸ್ಟರ್ ಏನಿದ್ರ ಅರ್ಥ ಅಂತ ನಾವು ನೋಡಬೇಕಾದ್ರೆ ರೀಪ್ರಿಂಟ್ಸ್ ಎರಡು ಸಾವಿರದ ನಾನೂರ ಇಪ್ಪತ್ತ ನಾಲ್ಕನೇ ಒಂದು ರೀಪ್ರಿಂಟ್ ಅಲ್ಲಿ ಈ ಒಂದು ಉಲ್ಲೇಖನ ಇಲ್ಲಿ ತಿಳಿಸಿದ್ದಾರೆ ಪ್ರಿಯರೇ ಈಗ ಪರಲೋಕ ರಾಜ ಸಮೀಪವಾಯಿತು ಸಮೀಪವಾಯಿತು ಅಂತ ಯೇಸ ಸ್ವಾಮಿ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ ಆದ್ರೆ ಇನ್ನು ಬರೋದಕ್ಕೆ ಕಾಲಾವಕಾಶ ತುಂಬಾನೇ ಇದೆ ಆದರೆ ಅಲ್ಲಿದ್ದಂಥ ಜನಗಳಿಗೆ ಅವ್ರಿಗೆ ದೇವ್ರು ಕೊಟ್ಟಂತ ಆಯಸ್ಸು ಯಾವಾಗ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ವಲ್ಲ ಅವರ ಒಂದು ಓಟ ಓಡಿ ಮುಗಿಸ್ಕೊಳ್ಳಿ ಹೇಗೆ ಸ್ನಾನಕಂತ ಯೋಹಾನ ಓಟ ಓಡಿ ಮುಗಿಸಿದರೆ ಅದೇ ರೀತಿ ನೀವುಗಳು ಕೂಡ ಓಟ ಓಡಿ ಮುಗಿಸಿ ಪರಲೋಕ ರಾಜ ಅಂದ್ರೆ ಸೌಧ ಅದನ್ನೇ ಯೇಸುಕ್ರಿಸ್ತರು ಇಲ್ಲೂ ಕೂಡ ತಿಳಿಸಿದ್ದಾರೆ ಅದನ್ನೇ ಪರಲೋಕ ರಾಜ್ಯ ಸಮೀಪವಾಯಿತು ಅಂತಾನು ಕೂಡ ಹೇಳ್ತಾ ಇದಾರೆ ಈಗ ನೆಕ್ಸ್ಟ್ ಅದರಲ್ಲೂ ಕೂಡ ಈ ಒಂದು ಹೇಳ್ತಾರೆ ನೋಡಿ ಅಧ್ಯಾಯ ವಚನ ವಚನ ತರುವಾಯ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಾಯಕ್ಕೆ ಹೋದನು ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು ಆತನು ಅವರ ಸಭಾ ಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು ಎಲ್ಲರೂ ಆತನನ್ನು ಹೊಗಳಿದರು ಸಿಸ್ಟರ್ ಇನ್ನೊಂದ್ಸರಿ ತರುವಾಯ ಏಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಾಯಕ್ಕೆ ಹೋದನು ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು ಆತನು ಅವರ ಸಭಾ ಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು ಎಲ್ಲರೂ ಆತನನ್ನು ಹೊಗಳಿದರು ಥ್ಯಾಂಕ್ ಯು ಎಲ್ರೂ ಕೂಡ ಏನಕ್ಕೆ ಹೊಗಳ ಎಲ್ರೂ ಇನ್ನೂ ಮನಪೂರ್ವಕವಾಗಿ ಇವರೇ ಮೆಸ್ಸಿಯಾ ಅಂತ ಇನ್ನೂ ಭಾವನೆ ಬಂದಿಲ್ಲ ಆದ್ರೆ ಎಲ್ರಿಗೂ ಕೂಡ ಸ್ಪಷ್ಟವಾದಂತ ದೇವರ ಒಂದು ಯೋಜನೆ ಈಗ ನಾವೆಲ್ಲ ನೋಡ್ತಾ ದೇವರ ಒಂದು ದೈವಿಕವಾದಂತ ಯೋಜನೆನ ಸಂಪೂರ್ಣವಾಗಿ ಒಂದು ಪಿಚ್ಚರಿಟಿಕ್ಕಾಗಿ ಆಗಿ ಕಾಲ ಕಾಲ ರಹಿತವಾದಂತ ಎಲ್ಲಾ ವಿಧವಾದಂತ ಟೈಮ್ ಟೇಬಲ್ನ ನಾವೀಗ ನೋಡ್ತಾ ಇದ್ದೀವಿ ಆದ್ರೆ ಆ ಕಾಲದಲ್ಲಿ ಇದ್ದಂತ ಸೋದರ ಸೌ ಈಗ ನೀವೆಲ್ಲ ಯೋಚನೆ ಮಾಡಿ ಸುಮ್ನೆ ಬಾಯಿ ಮಾತಲ್ಲಿ ಹೇಳಕ್ಕೂ ನಿಮ್ಗೆ ಪಿಕ್ಚರ್ನೆಲ್ಲ ತೋರಿಸಿ ಹೇಳೋದಕ್ಕೂ ಎಫೆಕ್ಟಿವ್ ಆಗಿರುತ್ತಾ ಬರೀ ಬಾಯಲ್ಲಿ ಹೇಳದ್ರೆ ಎಫೆಕ್ಟಿವ್ ಆಗಿರುತ್ತಾ ನೋಡಿ ಪಿಕ್ಚರ್ ಟಿಕ್ ಆಗಿ ಒಂದು ಡಯಾಗ್ರಾಮ್ ನ ಮಾಡಿ ಈ ರೀತಿ ಎಲ್ಲ ಇರುತ್ತೆ ಅಂತ ಅನ್ಬಿಟ್ಟು ಒಂದು ಬೋಲ್ಡ್ ಅಲ್ಲೆಲ್ಲ ಬರ್ದಿ ನಿಮ್ಗೆ ತೋರ್ಸಿದ್ರೆ ಒಂದು ಪಿಪಿಟಿ ಪ್ರೆಸೆಂಟೇಶನ್ ಮಾಡಿ ತೋರ್ಸಿದಾಗ ಒಂದು ಎಫೆಕ್ಟಿವ್ ಆಗಿರುತ್ತೆ ಬೇಗ ಮರೆಯಕ್ ಹೋಗಲ್ಲ ಆದ್ರೆ ಯೇಸು ಕ್ರಿಸ್ತರು ಮಾಡ್ತಿದ್ದಂತಹ ಬೋಧನೆ ಯೇಸು ಕ್ರಿಸ್ತರು ಹೇಳ್ತಿದ್ದಂಥ ಒಂದು ವಿಶೇಷವಾದಂತ ವೈಶಿಷ್ ವೈಶಿಷ್ಟ್ಯತೆ ಬೀಳಂಥ ಒಂದು ವಾರ್ತೆ ಇದೆಯಲ್ಲ ಆ ಒಂದು ವಾರ್ತೆ ಅಲ್ಲಿದ್ದಂಥ ಮ ಮಂದಿ ಎಲ್ಲಾರ್ಗು ಕೂಡ ಸಂಪೂರ್ಣವಾಗಿ ದೇವರ ಒಂದು ಸಂಕಲ್ಪನೆ ತಿಳ್ಕೊಳ್ಳುವಂತ ವಿಶೇಷವಾದಂತ ರೀತಿಯಲ್ಲಿತ್ತು ಇತ್ತು ಅವರೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಅವು ಯೇಸು ಕ್ರಿಸ್ತನ ಹೊಗಳ್ತಾ ಇದ್ರು ಇಂಥ ಒಳ್ಳೆಯ ಟೀಚಿಂಗ್ ತಗೊಂಡಿದ್ದೀರಲ್ಲ ಗುಡ್ ಹಾಂ ಮರಿಯಳ ಮಗನೇ ಅಂತ ಎಲ್ಲನೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಬಟ್ ಅವ್ರಿಗೆಲ್ಲ ಗೊತ್ತಿಲ್ಲ ನೋಡಿ ಪ್ರಿಯರೇ ಖಂಡಿತವಾಗ್ಲೂ ದೇವರ ಮಗನೇ ಇವರು ಅಂತ ನೆಕ್ಸ್ಟ್ ನಾವು ಓದೋಣ ಬನ್ನಿ ಯೋಹಾನ ಹದಿನಾಕ ಯೋಹಾನ ನಾಲ್ಕನೇ ಅಧ್ಯಾಯ ನಲ್ವತ್ನಾಲ್ಕನೇ ವಚನ ನಲ್ವತ್ತ ಐದನೇ ವಚನ ಹಾ ಓದಿ ಸಿಸ್ಟರ್ಸ್ ಅಮೃತ ಸಿಸ್ಟರ್ ಏನ್ ಮಾಡಿ ಯಾಕೆಂದರೆ ಪ್ರವಾದಿಗೆ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲವೆಂದು ಏಸು ತಾನೇ ಹೇಳಿದನು ಗಲೀಲಾಯದವರು ತಾವು ಎರಸಲೇಮಿನ ಜಾತ್ರೆಗೆ ಹೋಗಿ ಆತನು ಅಲ್ಲಿ ಮಾಡಿದ್ದನೆಲ್ಲ ನೋಡಿದ್ದರಿಂದ ಆತನು ಗಲೀಲಾಯಕ್ಕೆ ಬಂದಾಗ ಆತನನ್ನು ಆಧಾರದಿಂದ ಅಂಗೀಕರಿಸಿದರು ನೋಡಿದ್ರ ಈಗ ಏಸು ಕ್ರಿಸ್ತರು ಹುಟ್ಟಿದೆ ಅಂತ ನಾವು ನೋಡಬೇಕಾದ್ರೆ ಅದೇ ತರ ತುಂಬಾ ದೂರ ಎಲ್ಲಿ ಅಂತ ನಾವು ನೋಡಬೇಕಾದ್ರೆ ಗಲೀಲಾಯ ಅವರು ಇದ್ದಂಥ ಒಂದು ಜಾಗದಲ್ಲಿ ಅಷ್ಟು ಮರ್ಯಾದೆ ಸಿಗ್ತಿರಲಿಲ್ಲ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹದರ್ಯರೆ ಅವ್ರ ಆತ್ಮ ಒಂದು ಪ್ರವೋದನೆ ಒಂದು ಪ್ರವಚಾರ ಮಾಡ್ಬೇಕಾದ್ರೆ ಅಲ್ಲಿದ್ದಂಥವ್ರಿಗೆ ಅಷ್ಟು ಎಫೆಕ್ಟಿವ್ ಆಗಿ ತಿಳ್ಕೊಳ್ಳೋದಕ್ಕೆ ಅವರು ಮನಸ್ಸನ್ನ ತೋರಿಸ್ತಾ ಇರಲಿಲ್ಲ ಯಾಕಿರ್ಬೋದು ಅಂದ್ರೆ ಸೈಕಲಾಜಿಕ್ ಆಗಿ ನಾವು ತಿಂಕ್ ಮಾಡ್ಬೇಕಾದ್ರೆ ಈಗ ನಮ್ಮ ಜೊತೆನೇ ಇದ್ದಿ ನಮ್ಮ ಸಂಗಡನೇ ಇದ್ದಂತ ಸೌ ಸಹರು ಏನಾದ್ರು ಹೇಳಿದ್ರೆ ಕೇಳೋದು ತುಂಬಾ ಕಷ್ಟ ಅದೇ ಯಾರಾದರೂ ಬೇರೆ ಯಾರಾದರೂ ಸಹೋದರು ಎಲ್ಲೋ ಒಂದು ಬೇರೆ ಒಂದು ಊರಿನಿಂದ ಬಂದಿದ್ದಾರೆ ಅವ್ ಒಂಚೂರು ಏನಾದ್ರೂ ಅವರು ಅವ್ರ ಬಗ್ಗೆ ಏನಾದ್ರೂ ಒಂದು ಚೂರು ಮಾಹಿತಿ ಏನಾದ್ರು ಹೇಳ್ಬಿಟ್ರೆ ಸಾಕು ಅವ್ರು ಏನಾದರೂ ಹೇಳಿದ್ರೆ ನಮ್ಮ ಮನಸ್ಸಿಗೆ ಹೆಂಗೆ ನಾಟುತ್ತೋ ಅದೇ ಥರನೇ ಆಗಿರೋದು ಪ್ರಿಯ ಸೋದರ ಮತ್ತು ಸಹೋದರನೇ ಸ್ವದೇಶದಲ್ಲಿ ಅವ್ರಿಗೆ ಮರ್ಯಾದೆ ಕಮ್ಮಿ ಸಿಕ್ತು ಆದರೆ ಬೇರೆ ಒಂದು ಜಾಗದಲ್ಲಿ ಅಲ್ಲೆಲ್ಲಾನು ಕೂಡ ಏನು ಮಾಡಿದ್ರು ಅಂತ ದೇವರ ದೇವರು ವಾಕ್ಯನ ಸಂಪೂರ್ಣವಾಗಿ ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆ ಒಂದು ಪವಿತ್ರಾತ್ಮನ ಒಂದು ವಿಶೇಷವಾದಂತ ಒಂದು ಶಕ್ತಿ ಅವರ ಬಳಿಲಿ ಕ್ರಿಯಾತ್ಮಕವಾಗಿ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯವಾಯಿತು ಆತ್ಮೀಯರೇ ಸಂಗತಿನ ನಮ್ಮ ವಾಕ್ಯ ವಾಕ್ಯವಾಕ್ಯವಾಗಿ ನಮ್ಗೆ ಭಾಗ ಭಾಗವಾಗಿ ತಿಳಿಸಿದರೆ ಈಗ ನಾವು ನೆಕ್ಸ್ಟ್ ಎಡ್ಡಿಂಗ್ ನಾವು ಓದೋಣ ಅಹ್ ಎಡಿಂಗ್ ಓದ್ತೀರಾ ಈ ದಿನದ ಪಾಠದ ಎಡ್ಡಿಂಗ್ ಓದ್ಲ ಬ್ರದರ್ ಓದಿ ಶೋಭಾ ಸಿಸ್ಟರ್ ನಂಬಿಕೆಯು ನೀಡಿದ ಪ್ರತಿಫಲ ನಿನ್ನ ಮಗನು ಬದುಕುತ್ತಾನೆ ಹ್ಮ್ ಥ್ಯಾಂಕ್ ಯು ಸಿಸ್ಟರ್ ಇದು ಏನಿದು ವಿಚಾರ ಅನ್ನೋದನ್ನ ಈ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ ಆತ್ಮೀಯರೇ ಏನು ನಂಬಿಕೆ ಆ ನಂಬಿಕೆ ಏನೋ ಒಂದು ಕೊಡ್ತು ಅದರಿಂದ ಫಲ ಏನ್ ಸಿಕ್ತು ಅಂತಂದ್ರೆ ನಿನ್ ಮಗ ಬದುಕಿದ್ದಾನೆ ಅನ್ನೋ ಒಂದು ಸಂಗತಿ ಬಂತು ಪ್ರಿಯರೇ ಈ ಒಂದು ವಿಚಾರನ ರೀಪ್ರಿಂಟ್ ಅಲ್ಲಿ ಬಹುತೇಕ ಕಡೆ ನಮ್ಗೆ ತಿಳಿಸಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ನಾನೂರ ಇಪ್ಪತ್ನಾಲ್ಕನೇ ಪುಟದಲ್ಲಿ ತಿಳಿಸಿದ್ದಾರೆ ಅದನ್ನ ಇದನ್ನ ನಾವು ಮೆಡಿಟೇಟ್ ಮಾಡೋಣ ಆ ಕಂಟಿನ್ಯೂ ಮಾಡಿ ಶೋಭಾ ಸಿಸ್ಟರ್ ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳಿದುಕೊಂಡದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು ಹ್ಮ್ ನೋಡಿದ್ರಾ ಈ ಒಂದು ಸಂಗತಿ ನಡೆದಿರೋದು ಎಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಗಲೀಲಾಯ ಪ್ರಾಂತ್ಯದಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಆ ಒಂದು ಮಗನು ಅಂತ ರೀತಿಯಲ್ಲಿ ಅಂದ್ರೆ ಅಸ್ವಸ್ಥದಲ್ಲಿ ಇದ್ದಂತ ಮಗನ್ನ ಬದುಕೋ ರೀತಿಯಲ್ಲಿ ಯೇಸು ಕ್ರಿಸ್ತರು ಒಂದು ಚಮತ್ಕಾರನ ಅವರ ಮಧ್ಯದಲ್ಲಿ ಮಾಡ್ತಾರೆ ಆತ್ಮೀಯರ ಅದನ್ನ ಮಾಡ್ದಿ ನೋಡ್ದಂತ ಎಲ್ಲ ಮನೆಯವರು ಮತ್ತೆ ಅವರ ತಂದೆ ತಾಯಿಂದಿರು ಎಲ್ರು ಕೂಡ ಏನಾಗೋಗ್ತಾರೆ ಅಂತಂದ್ರೆ ಏಸು ಕ್ರಿಸ್ತರ ನಂಬ್ಬಿಡ್ತಾರಂತೆ ನಂಬೋದು ಅಂದ್ರೆ ಯಾವ ರೀತಿ ಜಸ್ಟ್ ಬಿಲೀವ್ ಅಲ್ಲ ಏನೋ ಒಂದು ಬ್ಲೈಂಡ್ ಅದು ನಂಬಿಕೆ ಅಂತಂದ್ರೆ ಒಂದು ಪ್ರವಾದಿಗೆ ಕೊಡೋ ವಿಶೇಷವಾದಂತ ಗೌರವ ಕೊಡ್ತಾರಲ್ಲ ಅಂತ ವಿಶೇಷವಾದಂತ ನಂಬಿಕೆನ ಅವರು ಆ ಒಂದು ಜನಾಂಗ ಯೇಸು ಕ್ರಿಸ್ತನಲ್ಲಿ ತೋರಲ್ಪಡ್ತಾರೆ ಕಂಟಿನ್ಯೂ ಮಾಡಿ ಪ್ರಧಾನನ ಮಗನನ್ನು ಸ್ವಸ್ಥ ಮಾಡುವುದಕ್ಕೆ ಮುನ್ನ ಸಮರಿಯಾದ ಹೆಂಗಸಿಗೆ ಉಪದೇಶ ಮಾಡಿ ಗಲೀಲಿಯಾಕ್ಕೆ ಪ್ರಯಾಣ ಮಾಡಿ ಮುಗಿಸಲು ಇತ್ಯಾದಿ ಇತ್ಯಾದಿಗಳಿಗಾಗಿ ಎರಡು ದಿನಗಳು ಕಳೆದವು ಸಿಸ್ಟರ್ ಗಲೀಲ ಗಲೀಲಾಯವು ಹಿಂದಿದ್ದ ಇಸ್ರೇಲರ ಹತ್ತು ಕುಲಗಳ ರಾಜ್ಯದ ಒಂದು ಭಾಗವಾಗಿದ್ದು ಸಮಾರ್ಯವೆಂದು ಕರೆಯಲ್ಪಡುವ ಪ್ರಾಂತ್ಯವು ಗಲೀಲಿಯಾ ಮತ್ತು ಯುದಾಯಗಳ ಮಧ್ಯಭಾಗದಲ್ಲಿತ್ತು ನಮ್ಮ ಕರ್ತನು ನಾಡಿನ ಅತ್ತಿತ್ತ ಪ್ರಯಾಣ ಮಾಡುವಾಗ ಹನ್ನೆರಡು ಕುಲಗಳು ನೆಲೆಸಿದ್ದ ಪ್ರದೇಶದ ಹೊರಗೆ ಎಂದೂ ಹೋಗಲಿಲ್ಲವೆಂಬುದು ಗಮನಕ್ಕೆ ಬರುವ ಸಂಗತಿ ಎರಸಲೇಮಿಗೆ ಬಹು ದೂರವಿರ ದೂರವಿರದ ಯೋದಾಯದ ಬೇತ್ಲೆ ಹೆಮ್ಮಿನಲ್ಲಿ ಯೇಸುವು ಹುಟ್ಟಿದ್ದು ಮತ್ತು ಆತನ ತಂದೆ ತಾಯಿಗಳು ಆತನು ಹುಟ್ಟಿದ್ದ ಹುಟ್ಟಿದ ಕೆಲ ಸಮಯದ ನಂತರ ಬೇತ್ಲೆ ಹೇಮಿನಲ್ಲಿ ಮಕ್ಕಳ ಸಂಹಾರಕ್ಕೆ ಮೊದಲು ದೇವರ ಸೂಚನೆಯ ಮೇರೆಗೆ ಓಡಿ ಹೋದದ್ದು ಇಲ್ಲಿ ನೆನಪಾಗುವುದು ಮತ್ತು ಐಗುಪ್ತದಿಂದ ಹಿಂತಿರುಗಿ ಬರುವಾಗ ಬೇತ್ಲೆ ಪುನಃ ಹೋಗುವುದರ ಬದಲು ಅವರು ಗಲೀಲಿಯಾದ ನಜರೇತಿನಲ್ಲಿ ನೆಲೆಯಾದರು ಇದು ನಜರ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ಭಾಗದಲ್ಲಿ ನಮ್ಗೆ ತುಂಬಾ ಸಮಂಜಸವಾದಂತ ಒಂದು ವಾರ್ತೆನ ನಮ್ಮ ಸೌಧರ ರಜನ್ ಬ್ರದರ್ ನಮ್ಗೆ ತಿಳಿಸ್ತಾ ಇದಾರೆ ಏನಿದು ಅಂತ ಅಂದ್ರೆ ಈ ಒಂದು ಗಲೀಲಾಯ ಪ್ರಾಂತ್ಯ ಇದೆಯಲ್ಲ ಈ ಒಂದು ಗಲೀಲಾಯ ಪ್ರಾಂತ್ಯದಲ್ಲಿ ಎರಡು ದಿನಗಳು ಅವರು ಕಳೀತಾರೆ ಆ ಒಂದು ಸ್ಥಳನ ಕಳ್ಕೊಂಡ್ ಕಳಿತಾಗ್ದಾದ್ಮೇಲೆ ಆ ಒಂದು ಗಲೀಲಾಯ ಪ್ರಾಂತ್ಯದಿಂದ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ನೆಲೆ ಊರಿದಂತ ಒಂದು ಕುಲ ಜನಾಂಗದವರೆಲ್ಲ ಇರ್ತಾರಂತೆ ಪ್ರಿಯ ಸಹೋದರ ಮತ್ತು ಸೋದರ ಇಸ್ರೇಲಲ್ಲಿ ಒಟ್ಟು ಎಷ್ಟು ಕುಲ ಹನ್ನೆರಡು ಕುಲಗಳು ಆದ್ರೆ ಇವರು ಬಂದಂತ ಒಂದು ದಲಿತಾಯ ಪ್ರಾಂತ್ಯದ ಹತ್ರನೇ ಎಷ್ಟು ಕುಲ ಇತ್ತು ಅಂತಂದ್ರೆ ಹ್ಮ್ ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ ಯು ಸೊ ಈ ಒಂದು ಜಾಗದಲ್ಲಿ ಬಂದಾಗ್ಲೇನೆ ಆ ಒಂದು ಇಸ್ರೇಲ್ ಹತ್ರ ಹತ್ತು ಕುಲಗಳಿರುವಂತ ಒಂದು ಭಾಗದ ಹತ್ರ ಬರ್ತಾರಂತೆ ಆತ್ಮೇಲೆ ಬಂದು ಕಲಿದಂತ ಯೂದಾಯ ಅಂದ್ರೆ ಯಾರು ಸಮರ್ಯ ಸ್ತ್ರೀಯ ಹೆಂಗಸಿನ ಹತ್ರ ಎಲ್ಲಾ ರೀತಿ ಮಾತು ಕತೆ ಎಲ್ಲ ಆಡಾದ್ಮೇಲೆ ಆ ಒಂದು ಬೌಂಡ್ರಿ ದಾಟದ ಮೇಲೆನೆ ಸಿಗದೆ ಎಲ್ಲಿ ಅಂತಂದ್ರೆ ಹತ್ತು ಕುಲಗಳು ಇರುವಂತ ಒಂದು ಜನಾಂಗ ಆ ಒಂದು ಜನಾಂಗದ ಮುಂದ್ಗಡೆ ಹೋಗ್ಬೇಕಾದ್ರೇನೆ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಈ ಒಂದು ಯೂದಾಯದ ಮಧ್ಯದ ಭಾಗದಕ್ಕೆ ಎಸ್ರಿಸ್ರು ಬರ್ತಾರಂತೆ ಬಂದಾಗ ಅಲ್ಲಿ ಹತ್ತು ಕುಲದವರೇ ಒಂದ್ ಕಡೆ ಮತ್ತೆ ಅದೇ ಹನ್ನೊಂದು ಹನ್ನೆರಡು ಕುಲಗಳು ಅಂದರೆ ಕನ್ಫ್ಯೂಸ್ ಆಗೋಬಿಡಿ ಒಂದು ಊರಲ್ಲಿ ಹತ್ತು ಕುಲ ವಾಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಅಂದ್ರೆ ಇನ್ನೊಂದು ಊರನ್ನ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಹನ್ನೆರಡು ಕುಲದವರು ವಾಸ ಮಾಡ್ತಾ ಇದಾರೆ ಅಂತ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಒಂದು ಪ್ರಾಂತ್ಯನ ದಾಟಿ ಹೋದ್ರೇನೆ ನಮಗೆ ಸಿಗದೆ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರೇರೇ ಈ ಬೆತ್ಲೆ ಹೇಮ್ ಈಗ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ ತುಂಬಾ ಸ್ಪಷ್ಟವಾಗಿ ತಿಳ್ಕೊಬಿಡೋಣ ಈ ಬೆತ್ಲೆ ಹೆಮ್ಗು ಮತ್ತೆ ಗಲೀಲಾಯ ನಡುವೆ ಹತ್ತು ಕುಲ ಇದೆ ಮತ್ತೆ ಹನ್ನೆರಡು ಕುಲಗಳು ಇದಾರೆ ಜನಾಂಗದವರೆಲ್ಲರೂ ಕೂಡ ಇದಾರೆ ಅಂದ್ರೆ ಅವರೇನೆ ಸ್ವಲ್ಪ ಜನ ಅಲ್ಲಿ ಇರ್ತಾರೆ ಇಲ್ಲೂ ಕೂಡ ಇರ್ತಾರೆ ಈ ಒಂದು ನಡುವೆನೆ ಹಾದಿ ಹೋದ್ರೇನೆ ಹೋಗಕ್ಕೆ ಸಾಧ್ಯ ಎಲ್ಲಿ ಅಂತಂದ್ರೆ ಬೆತ್ಲೆ ಹೆಮ್ಗೆ ಹೋಗೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದಾರೆ ಇವಾಗ ಆ ರೀತಿ ಇದೆಯಾ ಅಂತಂದ್ರೆ ಈಗ ಪ್ರೆಸೆಂಟ್ ಆ ರೀತಿ ಇಲ್ಲ ಆಗ ಏಸು ಕ್ರಿಸ್ತರು ಇದ್ದಂತ ಒಂದು ಕಾಲದಲ್ಲಿ ಈ ರೀತಿ ನಡೆದಿರೋ ಒಂದು ಸಂಗತಿನ ನಮ್ಗೆ ತಿಳಿಸ್ತಾ ಇದಾರೆ ಆತ್ಮಂಗ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ಒಂದು ಸ್ಥಳದಲ್ಲಿ ಬೆತ್ಲೆಹೇಮ್ ಸ್ಥಳದಲ್ಲಿ ಏನೇನ್ ನಡೆಯಿತು ಅನ್ನೋದನ್ನ ಹೇಳ್ತಾರೆ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಏಸು ಕ್ರಿಸ್ತರು ಹುಟ್ಟುವಂತ ಒಂದು ಸಂದರ್ಭದಲ್ಲಿ ಚೊಚ್ಚಲ ಮಕ್ಕಳನ್ನ ಸಂಹಾರ ನಡೆಸಿರೋಂತ ಒಂದು ಸಂಗತಿನೇ ಇಲ್ಲೇ ನಡೆಯುತ್ತೆ ನೋಡಿ ಬೆತ್ಲೆಮ್ ನಲ್ಲಿ ಇದ್ದಂಥ ಈ ಒಂದು ಗಲೀಲಾಯ ರಾಜ್ಯ ಪ್ರಾಂತ್ಯ ಮತ್ತೆ ಸಮಾರಿಯ ಪ್ರಾಂತ್ಯ ಈ ಒಂದು ಬೆತ್ಲೆಹೇಮ್ ಪ್ರಾಂತ್ಯನ ಆಡಳಿತ ಮಾಡ್ತಿದ್ದಂತ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಒಂದು ವಿಶೇಷವಾದಂತ ರೀತಿಯಲ್ಲಿ ಅಹ್ ಹೊರಡಿಸ್ತಾನೆ ಏನು ಅಂತಂದ್ರೆ ನನ್ಗಿಂತ ಇನ್ನೊಬ್ಬ ಬಂದು ರಾಜನಾಗ್ ನೆಲೆಸ್ತಾನೆ ಆದ್ರಿಂದ ಆ ಮಕ್ಕಳನ್ನೆಲ್ಲ ಸಾಯಿಸಿಬಿಡಿ ಅನ್ಬಿಟ್ಟು ಆಗ್ಲೇ ಸಿಗೋದೆಲ್ಲಿ ಅಂತಂದ್ರೆ ಈ ಒಂದು ಹತ್ತು ಕುಲದಲ್ಲಿ ಈ ಹನ್ನೆರಡು ಕುಲದಲ್ಲಿ ತುಂಬಾ ಮಕ್ಳುಗಳು ಸಿಕ್ತಾರ ಅಂತಂದ್ರೆ ಇಲ್ಲ ಸ್ವಲ್ಪ ಸ್ವಲ್ಪ ಜನನೇ ಸಿಕ್ಕಿರೋದಕ್ಕೆ ಸಾಧ್ಯ ಇರುತ್ತೆ ತುಂಬಾ ಜಾಸ್ತಿ ಜನ ಸಾಯೋದಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂದ್ರೆ ಬೆರಳೆಳಿಕೆ ಜನರು ವಾಸ ಮಾಡ್ತಾ ಇದ್ರು ಆತ್ಮೀಯರೇ ಕಂಟಿನ್ಯೂ ಮಾಡಿ ಶೋಭಾ ಸಿಸ್ಟರ್ ಇದು ನಜರಾಯನ್ ಎಂಬ ಹೆಸರು ಆತನಿಗೆ ಬರುವುದು ಮತ್ತು ಹೀಗೆ ಕರ್ತನಿಗೆ ಅಸಹಜವಾದ ಅಪ್ರಿಯ ಹೆಸರು ಬರುವಂತಾಗಿ ಇದು ಆತನ ಅದ್ಭುತವಾದ ವ್ಯಕ್ತಿತ್ವ ಹಾಗೂ ಹಿಂದು ಮತ್ತು ಮುಂದೆಯೂ ಇರದ ಮನುಷ್ಯರು ಎಂದು ಮಾತಾಡದ ರೀತಿಯಲ್ಲಿ ಆತನ ಬಾಯಿಂದ ಹೊರಡುತ್ತಿದ್ದ ಇಂಪಾದ ಮಾತುಗಳು ಇಂಥವುಗಳ ಪ್ರಭಾವವನ್ನು ತಗ್ಗಿಸುವಂತಾಗಿತ್ತು ಇದರ ಉದ್ದೇಶ ಕೇವಲ ನಿಜವಾದ ಇಸ್ರೇಲರು ಮಾತ್ರ ಆ ಮಾತನ್ನು ಅದರ ನಿಜಾರ್ಥದಲ್ಲಿ ಕೇಳಿ ಸ್ವಸ್ಥತೆಯನ್ನು ಹೊಂದಿ ಕೃಪಾ ಸಂಬಂಧವಾದ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ದೇವರ ಮಕ್ಕಳಾಗಿ ಅಂಗೀಕರಿಸಲ್ಪಡುವುದಕ್ಕಾಗಿತ್ತು ಈ ಒಂದು ಭಾಗದಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಬೆತ್ಲೆಹೇಮ್ ಆ ಒಂದು ಸ್ಥಳದಲ್ಲಿ ನಡೆದ ಘಟನೆ ನಡೆದ ನಂತರ ಏನಾಗುತ್ತೆ ಅಂತಂದ್ರೆ ಅವರು ಬೆಳೆದು ಬೆಳೆದು ಬಾಲ್ಯದಿಂದ ಯೌವನ ಪ್ರಾಂತ್ಯಕ್ಕೆ ಬರ್ತಾರೆ ಅವರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಮಾಡುವಂತ ಒಂದು ಒಳ್ಳೆ ಅಹ್ ದೇವ ಒಂದು ಒಳ್ಳೆ ರೀತಿಯ ಒಂದು ದೇವರ ವಾಕ್ಯಗಳು ಎಲ್ಲ ರೀತಿಯ ಒಂದು ಸೌಕರ್ಯ ಉಳ್ಳ ಒಂದು ಮಾತುಗಳು ಪರಲೋಕ ರಾಜ್ಯದ ನಿಜವಾದಂತ ಒಂದು ರಹಸ್ಯಗಳನ್ನೆಲ್ಲ ತಿಳಿಸೋದನ್ನ ಅವರು ಮಾಡ್ಕೊಂಡ್ ಬರ್ತಾರೆ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ ಇದು ಎಲ್ಲಿಂದ ನಡೆದಿರೋದಕ್ಕೆ ಸಾಧ್ಯ ಆಗಿರ್ಬೋದು ಅಂತಂದ್ರೆ ಸುಮಾರು ಅವರು ಹನ್ನೆರಡನೇ ವಯಸ್ಸಿನಿಂದಲೇ ಅವರು ಈ ಒಂದು ಕರ್ತವ್ಯನ ಮಾಡ್ಕೊಂಡು ಬರ್ತಾ ಇರ್ತಾರೆ ಆತ್ಮೀಯರಲ್ಲಿ ಖಂಡಿತವಾಗ್ಲೂ ಅವ್ರು ಹನ್ನೆರಡನೇ ವಯಸ್ಸಿನಿಂದಲೇ ಇವೆಲ್ಲ ಮಾಡ್ತಿರ್ತಾರ ಅಂತಂದ್ರೆ ತುಂಬಾ ದೊಡ್ಡದಾಗ ಏನ್ ಹೋಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಏ ಉದಾಹರಣೆ ಅವರು ಹನ್ನೆರಡನೇ ವಯಸ್ಸಿನ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಜ್ಞಾನವಾಗಿರೋಂತ ಪಂಡಿತರು ಮೇಧಾವಿಗಳು ಶಾಸ್ತ್ರಿಗಳು ಪರಿಸರಗಳ ಮಧ್ಯದಲ್ಲೇನೆ ಅವರು ಎಷ್ಟೋ ದೇವರ ಒಂದು ದೈವಿಕವಾದಂತ ಒಂದು ಯೋಜನೆಗಳ ಬಗ್ಗೆ ಕುರ್ತಿಯವರು ಮಾತುಕತೆ ಮಾಡ್ತಾ ಇದ್ರು ಅಂತ ಅನ್ಬಿಟ್ಟು ನಾವು ಪೂರ್ವದಲ್ಲೆಲ್ಲ ಓದಿದಿವೆಲ್ಲಾನು ನಾವು ನೋಡಿದೀವ ಇಲ್ವಾ ಎಲ್ರಿಗೂ ಆಡಿಯೋ ಕೇಳಿಸ್ತಾ ಇದೆಯಾ ಸೊ ಅವ್ರ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಅಲ್ಲಿಂದನೆ ಅವರು ಪ್ರಬಲವಾಗಿ ದೇವರ ಒಂದು ವಿಚಾರಗಳನ್ನ ಹೇಳ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಸಂಪೂರ್ಣವಾಗಿ ಅವ್ರು ಒಪ್ಪಿಸ್ಕೊಟ್ಟಿದೆ ಯಾವಾಗ ಅಂತಂದ್ರೆ ತನ್ನ ಒಂದು ಇಪ್ಪತ್ತನೇ ಒಂಬತ್ತನೇ ವಯಸ್ಸಿಗೆ ಬಂದ ಆದ್ಮೇಲೆನೆ ದೀಕ್ಷಾ ಸ್ಥಾನ ಒಂದೊಂದ ಒಂದು ಮುಖಾಂತರ ಅವರು ತೋರಿಸ್ಕೊಡ್ತಾರೆ ಪ್ರಿಯರೇ ನೆಕ್ಸ್ಟ್ ನಾವು ನೋಡೋಣ ಈ ಒಂದು ವಿಚಾರನೇ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಅಂತಂದ್ರೆ ಈ ಒಂದು ಹೊಸ ಒಡಂಬಡಿಕೆ ಇದೆಯಲ್ಲ ಇದಕ್ಕೆ ಅಡಿಪಾಯ ಹಾಕಿರದೆ ಯಾರು ಅಂತಂದ್ರೆ ಏಸು ಕ್ರಿಸ್ರು ಏನಿದು ಅಡಿಪಾಯ ಅಂತಂದ್ರೆ ಆತ್ಮೀಯರೇ ಬುನಾದಿ ಬೇಸ್ಮೆಂಟ್ ಕ್ರೈಸ್ಟ್ ಈ ಒಂದು ಹೊಸ ಒಡಂಬಡಿಕೆ ಆರಂಭವಾಗಿ ಮಾ ಶರೀರಿಕವಾಗಿ ಇದ್ದಾಗ್ಲೇನೆ ಈ ಒಂದು ಹೊಸ ಒಡಂಬಡಿಕೆ ಬರೋದಕ್ಕೆ ಸಾಧ್ಯವಾಗಿದ್ದು ನಾವು ನೋಡಬೇಕಾದ್ರೆ ಹಳೇ ಒಡಂಬಡಿಕೆಲೆ ನೀವು ಎಲ್ಲೇ ನೋಡಿ ಅವರು ಯಾವೊಂದು ಸ್ವಭಾವದಲ್ಲಿ ಇದ್ರು ಅಂತಂದ್ರೆ ಆತ್ಮಿಕವಾದಂತ ಒಂದು ಸ್ವಭಾವದಲ್ಲಿದ್ರು ದೇವರ ಏಕ ಮಗನು ವಾರ್ತೆ ಆ ಏನೇ ಒಂದು ರೀತಿ ದೂತನ ತರ ಬಂದು ಕೆಲಸ ಮಾಡಿ ತಕ್ಷಣ ಎಲ್ಲಾನು ಕೂಡ ದೇವ್ರಿಗೆ ಸಮರ್ಪಣೆ ಮಾಡಿ ದೇವ್ರಿಗೆ ಮಹಿಮೆ ಆಗೋ ರೀತಿಯಲ್ಲೇ ಅವರು ಎಲ್ಲಾ ಕಿರ ಕ್ರಿಯೆಗಳನ್ನ ಚಟುವಟಿಕೆಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರು ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರು ಶಾರೀರಿಕವಾಗಿ ಮನುಷ್ಯನ್ನು ಯಾವ ರೀತಿ ಇದ್ದಾನೋ ಅದೇ ರೀತಿ ಆ ಒಂದು ದೇಹನ ಧರಿಸ್ಕೊಂಡು ಮನುಷ್ಯನ ರೀತಿಯಲ್ಲಿ ಇದ್ಕೊಂಡು ದೇವರ ಕೆಲಸನ ಮಾಡ್ತಾ ಇದಾರೆ ಆತ್ಮೀಯರೇ ಈ ಒಂದು ಕರ್ತವ್ಯದಲ್ಲಿ ಅವ್ರಿಗೆ ಯಾವ ಯಾವ ಒಂದು ಶ ಕೆಲಸ ಇತ್ತು ಯಾವ 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 ರೀತಿ ಶೋಧನೆ ಇತ್ತು ಅಂತಂದ್ರೆ ಶಾರೀರಿಕವಾದಂತ ಶೋಧನೆ ಆತ್ಮೀಕವಾದಂತಹ ಶೋಧನೆ ಜೊತೇಲಿ ಸಹೋದರ ಸೌದರಿಯರ ಒಂದು ಶೋಧನೆಗಳನ್ನೆಲ್ಲಾನು ಕೂಡ ಜಯಿಸಿ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಹೊಸ ಒಡಂಬಡಿಕೆ ಅಡಿಪಾಯಿದ್ದಾರೆ ಅಂದ್ರೆ ಫಾದರ್ ಆಫ್ ನ್ಯೂ ಟೆಸ್ಟಮೆಂಟ್ ಅಂತಾನು ಕೂಡ ಕರಿಬಹುದು ಮತ್ತು ಸಹೋದರಿ ನೆಕ್ಸ್ಟ್ ನಾವು ನೋಡ್ಕೊಂಡು ಹೋಗೋಣ ಆ ಗಲೀಲಾಯ ಪ್ರಾಂತ ಇದ್ದಲ್ಲಿ ಇನ್ನು ಏನೇನು ಒಂದು ಸಂಗತಿಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಬಿಟ್ಟು ನೆಕ್ಸ್ಟ್ ನಮ್ಮ ಸುಜಾತಾ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ ನಮ್ಮ ಕರ್ತನು ನಮ್ಮ ಕರ್ತನ ಶಿಷ್ಯರು ಗಲೀಲಾಯದವರು ಎಂದು ಮತ್ತು ಆತನೇ ಗಲೀಲಾಯದವನು ಎಂದು ಪರಿಚಿತರಾಗಿದ್ದಾರೆಂಬುದು ನೆನಪಿಗೆ ಬರುತ್ತದೆ ಒಬ್ಬ ಪ್ರವಾದಿಗೆ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲ ಎಂಬ ಗಾದೆ ಮಾತಿನ ಸತ್ಯಾಂಶವನ್ನು ಅರಿತವನಾಗಿದ್ದ ನಮ್ಮ ಕರ್ತನು ತನ್ನ ಸೇವೆಯನ್ನು ಗಲೀಲಾಯದಲ್ಲಿ ಪ್ರಾರಂಭಿಸಲಿಲ್ಲ ಆದರೆ ಅದನ್ನು ಪ್ರಾರಂಭಿಸಿದ್ದು ಯೂದಾಯದಲ್ಲಿ ತಾನು ಮಾಡಿದ ಮೊದಲನೇ ಅದ್ಭುತ ಕಾರ್ಯದ ನಂತರ ಆತನು ತನ್ನ ಶಿಷ್ಯರೊಡನೆ ಯುದಾಯಕ್ಕೆ ಹೋದನು ಮತ್ತು ಪಸ್ಕ ಹಬ್ಬದ ಸಮಯದಲ್ಲಿ ಅಲ್ಲಿದ್ದು ಹಲವು ಗಮನಾರ್ಹವಾದ ಅದ್ಭುತ ಕಾರ್ಯಗಳನ್ನು ಮಾಡಿದನು ಈ ಕಾರಣದಿಂದ ಆತನ ಕೀರ್ತಿಯು ದೂರದವರೆಗೂ ಹಬ್ಬಿ ಯುದಾಯದ ಪರ್ಯಂತರ ಮಾತ್ರವಲ್ಲದೆ ತನ್ನ ಸ್ವದೇಶವಾದ ಗಲೀಲಾಯದವರೆಗೂ ತಲುಪಿತು ಮಾಡೋಣ ಇಲ್ಲಿಂದ ಏನೊಂದು ಕಾಂಟೆಕ್ಸ್ ನಮಗೆ ರೀಪ್ರಿಂಟ್ ಅಲ್ಲಿ ತಿಳಿಸ್ತಾ ಇದಾರೆ ಅಂತ ನಾವು ನೋಡಬೇಕಾದ್ರೆ ಯೇಸು ಕ್ರಿಸ್ತರು ಯಾವ ರೀತಿ ಅವರ ಒಂದು ಸೇವೆನ ಮಾಡ್ಕೊಂಡು ಹೋದ್ರು ಯಾವ ಹಂತದಲ್ಲಿ ಅವರ ಒಂದು ಯೋಜನೆಗಳು ಯಾವ ಯಾವ ರೀತಿ ಅವರು ತಗೊಂಡ್ರು ಡಿಸಿಷನ್ಸ್ನ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವರು ಗಲಲಾಯದಲ್ಲೇ ಇದ್ರು ಆದ್ರೆ ಗಲಾಯದಲ್ಲಿ ಇದ್ದಂಥ ಜನರುಗಳಲ್ಲಿ ನಾವು ಆಲ್ರೆಡಿ ನಾವು ನೋಡಿರ್ಬೇಕಾದ್ರೆ ಬೆತ್ಲೆಹೇಮ್ ಗಲೀಲಾಯ ಸಮಾರ್ಯ ಯೂದಾಯ ಈ ಒಂದು ನಡುವೆಲೆ ಬರೋದೇ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಹತ್ತು ಕುಲ ಹನ್ನೆರಡು ಕುಲಗಳು ಸೊ ಯೂಜ್ವಲಿ ನಾವು ನೋಡ್ಬೇಕಾದ್ರೆ ಏನು ಜಾಸ್ತಿ ಕುಟುಂಬಗಳೇನಿರಲ್ಲ ಸ್ವಲ್ಪ ಸ್ವಲ್ಪ ಕುಟುಂಬಗಳೇ ಇರೋದಕ್ಕೆ ಸಾಧ್ಯವಾಗಿರುತ್ತೆ ಆತ್ಮೀಯರೇ ಆದರೆ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಏಸು ಕ್ರಿಸ್ತರಿಗೆ ಅಷ್ಟು ಯಾರೂ ಬೆಲೆ ಕೊಡ್ತಿರಲ್ಲ ಯಾಕೆ ಅಂದರೆ ಚಿರಪರಿಚಿತರಾಗಿದ್ದರು ಮರ್ಗೆಲ್ಸ ಎಲ್ಲ ಮಾಡಿಕೊಂಡು ಕಾರ್ಪೆಂಟ್ರಿಂಗ್ ವರ್ಕ್ಸ್ನೆಲ್ಲ ಮಾಡಿಕೊಂಡು ಚಿರಪರಿಚಿತವಾಗಿದ್ದರು ದೀಕ್ಷಾ ಸ್ಥಾನ ಒಂದ ನಂತರ ಅವರು ಅವರ ಒಂದು ಸೇವೆ ಕ್ರಿಯೆಗಳು ಯಾವ ರೀತಿ ಇತ್ತು ಅಂತಂದ್ರೆ ತುಂಬ ವೈಭಿನ್ಯತೆ ತರ ಇತ್ತು ಅವರು ಕಳೆದ ಇಪ್ಪತ್ತೊಂಬತ್ತು ವರ್ಷದ ಹಿಂದ್ಗಡೆ ಇದ್ದಂಥ ಸೇವೆಯೇ ಬೇರೆ ಈಗ ಅವ್ರಿಗೆ ಕೊಡಲ್ಪಟ್ಟಿರೋ ಮೂರುವರೆ ವರ್ಷಗಳ ಸೇವೆನೇ ಬೇರೆ ಪ್ರಿಯರೇ ಆ ಒಂದು ಸೇವೆಯಲ್ಲಿ ಅವರು ತುಂಬ ಆತ್ಮಿಕ ತುಂಬ ಜ್ಞಾನವಾಗಿ ತುಂಬ ದೇವರ ಒಂದು ಯೋಜನೆನ ಬರಿತುವ ಇಟ್ಕೊಂಡು ಅವ್ರು ಮಾಡಬೇಕಾಗಿರೋ ಒಂದು ಕರ್ತವ್ಯ ಇತ್ತು ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗಲೀಲಾಯದಲ್ಲಿ ಸ್ಟಾರ್ಟ್ ಮಾಡಕ್ ಹೋಗ್ಲಿಲ್ಲ ಅವ್ರ್ಗೆ ಗೊತ್ತಿತ್ತು ಗಲೀಲಾಯದವ್ರು ಆಲ್ಮೋಸ್ಟ್ ಕೇಳೋದಕ್ಕೆ ಹೋಗೋದಿಲ್ಲ ಸೊ ಈ ಒಂದು ಗಲೀಲಾಯ ಪ್ರಾಂತ್ಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ಶಿಷ್ಯಂದಿರನ್ನ ಕರ್ಕೊಂತಾರೆ ಸೊ ನೀವೆಲ್ಲ ಕೂಡ ಫ್ಯಾಷನ್ ಆಫ್ ಕ್ರೈಸ್ಟ್ ಮೂವಿಲೆಲ್ಲ ಅಬ್ಸರ್ವ್ ಮಾಡಿರ್ತಾರೆ ಕ್ರೈಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಶಿಷ್ಯಂದಿರ್ನೆಲ್ಲ ಅವ್ರಿಗೆ ಕರ್ಕೊಂತಾರೆ ಕರ್ಕೊಂಡಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಮೊದಲನೇ ಅದ್ಭುತನ ಮಾಡ್ತಾರೆ ಏನದು ಮೊದಲನೇ ಅದ್ಭುತ ಅಂತಂದ್ರೆ ನೀರಿನ ದ್ರಾಕ್ಷಾರಸ ಆಗಿ ಮಾರ್ಪಾಟ್ ಮಾಡುವಂಥ ಒಂದು ಕರ್ತವ್ಯಗಳನ್ನೆಲ್ಲನು ಕೂಡ ಮಾರ್ಪಾಟ್ ಮಾಡಿಕೊಂಡು ಅವರು ನೆಕ್ಸ್ಟ್ ಮಾಡ್ತಾರೆ ಅಂತಂದ್ರೆ ಗಲೀಲಾಯನ ಬಿಟ್ಟು ಅವರು ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಪ್ರಿಯ ಸೋದರ ಮತ್ತು ಸೋದರರೆ ಆ ಒಂದು ಪ್ರಾಂತ್ಯದಿಂದ ಅವ್ರು ಮಾಡ್ತಾರೆ ಅಂದರೆ ಯೂದಾಯ ಪ್ರಾಂತ್ಯ ಆ ಯೂದಾಯ ಪ್ರಾಂತ್ಯದಲ್ಲಿ ತುಂಬ ಪ್ರಬಲವಾಗಿ ತುಂಬಾ ಘನಗೋರ್ವವಾಗಿ ಅವರು ಅದ್ಭುತ ಕಾರ್ಯಗಳು ದೇವರ ಒಂದು ರಾಜ್ಯದ ಕುರಿತಾದಂತ ಒಂದು ಸಂಗತಿಗಳನ್ನ ತಿಳಿಸ್ಕೊಂಡು ಬರ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲನೇ ಪಾಸ್ ಓವರ್ ಬರುತ್ತೆ ಒಟ್ಟು ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅಂತಂದ್ರೆ ದೀಕ್ಷಿಸ್ತಾನ ಒಂದ ನಂತರ ಎಷ್ಟು ಪಾಸ್ ಓವರ್ ನ ಅವರು ಸೆಲೆಬ್ರೇಟ್ ಮಾಡಿದರೆ ಮೂರು ಪಾಸ್ ಓವರ್ ನ ಸೆಲೆಬ್ರೇಟ್ ಮಾಡಿದ್ದಾರೆ ಯಾರು ಕೂಡ ಮರೆಯೋಕೆ ಹೋಗ್ಬಿಡಿ ಎಷ್ಟು ಸೆಲೆಬ್ರೇಟ್ ಮಾಡಿದರೆ ಯೇಸು ಕ್ರಿಸ್ತರು ಆಚರಣೆ ಮಾಡಿದ್ದಾರೆ ಖಂಡಿತವಾಗ್ಲೂ ಮಾಡಿದ್ದಾರೆ ಆದ್ರೆ ನಮ್ಗೆ ಬೈಬಲಲ್ಲಿ ತಿಳಿಸಿರೋದೆ ಯಾವ್ದು ಅಂದ್ರೆ ಲಾಸ್ಟ್ ಪಾಸ್ ಓವರ್ ಮಾತ್ರ ಅವರು ಮಾಡಿರೋದನ್ನ ನಮ್ಗೆ ವಾಕ್ಯದ ಪ್ರಕಾರ ನಮಗೆ ತಿಳಿಸಿದ್ದಾರೆ ಆದ್ರೆ ಕನ್ಫರ್ಮ್ ಆಗಿ ನಮ್ಗೆ ರೀಪ್ರಿಂಟ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೊದಲನೇ ಪಾಸ್ ಓವರ್ ಎರಡನೇ ಪಾಸ್ ಓವರ್ ಎರಡೂ ಕೂಡ ಅವರು ಪರ್ಫೆಕ್ಟ್ ಆಗಿ ಆಚರಣೆ ಮಾಡಿರ್ತಾರೆ ಅದಾದ್ಮೇಲೆನೆ ಮೂರನೇ ಪಾಸ್ ಓವರ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಿರೋದು ಈಗ ಎಕ್ಸಾಂಪಲ್ ನೀವೆಲ್ಲ ತಿಂಕ್ ಮಾಡಿ ನೀವು ಕೂಡ ಪಾಸ್ ಓವರ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಇತ್ತ ಇಲ್ವಾ ರೊಟ್ಟಿ ಮುರಿಯೋದು ದ್ರಾಕ್ಷಾರಸ ತಗೊಳುದು ಸಂಜೆ ಟೈಮ್ ಅಲ್ಲಿ ಇದಕ್ಕೆ ಯಾವ ರೀತಿ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ದೇವ್ರ ವಾಕ್ಯನ ಯಾವ ರೀತಿ ಎಲ್ಲ ಮೆಡಿಟೇಟ್ ಮಾಡ್ಬೇಕು ಇವೆಲ್ಲ ಕನ್ಫ್ಯೂಸ್ ಇತ್ತ ಇಲ್ವಾ ಸ್ಟಾರ್ಟಿಂಗ್ ಮೊದಲನೇ ವರ್ಷ ಹಂಗಿತ್ತು ಎರಡನೇ ವರ್ಷ ಸ್ವಲ್ಪ ಇತ್ತು ಹಂಗೆ ಬರ್ತಾ ಬರ್ತಾ ಏನಾಗತ್ತೆ ನೀವೆಲ್ರು ಕೂಡ ಏನಾಗ್ಬಿಟ್ಟಿರ್ತೀರಾ ರೆಡಿ ಆಗೋಗ್ಬಿಟ್ಟಿರ್ತೀರಾ ಯಾವ ತರ ಸೋಲ್ಜರ್ಸ್ ತರ ರೆಡಿ ಆಗ್ಬಿಟ್ಟಿರ್ತಾರ ಹ ಅದೇ ತರಾನೇ ಪ್ರಿಯರೇ ಶಿಷ್ಯರ್ಗುನು ಕೂಡ ಮೂರನೇ ಒಂದು ಪಾಸ್ ಓವರ್ ಟೈಮಲ್ಲಿ ಹೇಳ್ತಾರೆ ಸ್ವಾಮಿ ನೀವು ಮೇಲಂತಸ್ತಿಕೆ ರೆಡಿ ಮಾಡಿ ನೀನ್ ದ್ರಾಕ್ಷಾರಸ ತಗೊಬಪ್ಪ ನಿನ್ ರೊಟ್ಟಿನ ತಗೊಬಪ್ಪ ನೀವೆಲ್ಲಾ ಈ ರೀತಿನೇ ಕುತ್ಕೋಬೇಕು ಅನ್ನೋದನ್ನೆಲ್ಲಾನು ಕೂಡ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಅವ್ರು ಆಲ್ರೆಡಿ ಎರಡು ಪಾಸ್ ಓವರ್ ಅಲ್ಲಿ ಇವನ್ನೆಲ್ಲಾ ಮಾಡಿರ್ತಾರೆ ಕನ್ಫರ್ಮ್ ಆಗಿ ಮಾಡಿರ್ತಾರೆ ಯಾರ್ದಾದ್ರೂ ಮನೇಲೋ ಯಾವ್ದಾದ್ರು ಒಂದು ಛತ್ರದಲ್ಲೋ ಎಲ್ಲಾದ್ರೂ ಒಂದ್ ಕಡೆ ಅವರು ಪರ್ಫೆಕ್ಟ್ ಆಗಿ ಪಾಸ್ ಓವರ್ನ ಸೆಲೆಬ್ರೇಟ್ ಮಾಡಿರೋದ್ರಿಂದಲೇ ಮೂರನೇ ಪಾಸ್ ಓವರ್ ಅಲ್ಲಿ ಆ ಶಿಷ್ಯಂದಿರೆಲ್ಲರೂ ಕೂಡ ಒಂದು ಒಳ್ಳೆ ಐಕ್ಯತೆಯಿಂದ ತುಂಬಿಕೊಂಡು ತುಂಬಾ ಸ್ಪಷ್ಟವಾಗಿ ಮಾಡೋದಕ್ಕೆ ಸಾಧ್ಯವಾಗಿರೋದಕ್ಕೆ ಸಾಧ್ಯ ಇರುತ್ತೆ ಪ್ರಿಯ ಸೋದರ ಮತ್ತು ಸೋದರಿ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸುಜಾತಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್ ಆ ಪ್ಯಾರ ಕಂಪ್ಲೀಟ್ ಮಾಡ್ಬಿಡಿ ಭಕ್ತರಾದ ಯುದ್ಧರು ದೊಡ್ಡ ಸಂಖ್ಯೆಯಲ್ಲಿ ಪಸ್ಕ ಹಬ್ಬಕ್ಕಾಗಿ ಪ್ರತಿ ವರುಷವೂ ಎರೋಸಲೆಮಿಗೆ ಹೋಗುವುದು ವಾಡಿಕೆಯಾಗಿತ್ತು ಮತ್ತು ಗಲೀಲಿಯಾದಿಂದ ಬಂದಿದ್ದಂಥವರು ಹಿಂದಿರುಗುವಾಗ ತಮ್ಮ ನಾಡಿನವನು ಮಾಡಿದ ಕಾರ್ಯಗಳ ಮತ್ತು ಆತನ ಕೀರ್ತಿಯ ವಿಷಯವಾದ ಸಂಗತಿಗಳನ್ನು ತಮ್ಮೊಡನೆ ಕೊಂಡು ತಂದಿದ್ದರು ಹೀಗಾಗಿ ನಮ್ಮ ಕರ್ತನು ತನ್ನ ಸ್ವದೇಶಕ್ಕೆ ಹಿಂದಿರುಗಿದಾಗ ಇತರೆಡೆ ಗಳಿಸಿದ ಕೀರ್ತಿ ಯಶಸ್ಸಿನ ಕಾರಣದಿಂದಾಗಿ ಒಬ್ಬ ಮಹಾಪ್ರವಾದಿಯಾಗಿದ್ದನು ಯು ಸಾಕು ಸಿಸ್ಟರ್ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಬಿಡೋಣ ನೋಡಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸುಮಾರು ಮೊದಲನೇ ಪಾಸ್ ನ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಆತ್ಮೀಯರೇ ಅವರು ಮೊದಲನೇ ಪಾಸ್ ಓವರ್ ನ ಸೆಲೆಬ್ರೇಟ್ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅಲ್ಲಿಗೆನೆ ಆಲ್ಮೋಸ್ಟ್ ಆಲ್ ಎಲ್ಲಾ ಜನ್ರುಗಳಿಗೂನು ಕೂಡ ಗೊತ್ತಾಗಿದೆ ಎರಡು ಸಲೇಮ್ನವ್ರಿಗೆ ಗಲೀಲಾಯದವ್ರಿಗೆ ಸಮಾರಿಯದವ್ರಿಗೆ ಆಮೇಲೆ ನಾವು ನೋಡ್ಬೇಕಾದ್ರೆ ತುಂಬಾ ಆತ್ಮೀಯರು ಯೂದಾಯದವ್ರು ಅವರು ಕೂಡ ಎಲ್ರು ಗೊತ್ತಾಗ್ಬಿಡಿರುತ್ತೆ ಆಗ ಕೆಲ ಎಲ್ಲ ಮುಂದಿನ ಕೂಡ ಏನು ಅನ್ಕೊಂತಾರೆ ಅಂದ್ರೆ ಮಹಾಪ್ರವಾದಿ ಏಸು ಕ್ರಿಸ್ತರು ಒಬ್ಬ ಪ್ರವಾದಿ ಅಂತ ಅಂದ್ಬಿಟ್ಟು ತಿಳ್ಕೊತಾರೆ ನೋಡಿ ಎಲ್ರು ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸೋದರ ಮತ್ತು ಸೋದರರೇ ಅವರು ಮೊದಲನೇ ಪಾಸೋರ್ ಸೆಲೆಬ್ರೇಟ್ ಮಾಡೋವರ್ಗು ಕೂಡ ಅಂದ್ರೆ ಮೊದಲನೇ ಪಾಸೋರ್ನ ಕರ್ತರ ಪ್ರಭು ರಾತ್ರಿ ಭೋಜನನ ಆಚರಣೆ ಮಾಡಬೇಕಾದ್ರೇನೆ ಅಲ್ಲಿದ್ದಂಥ ಜನರುಗಳಿಗೆಲ್ಲಾರ್ಗು ಅವ್ರಿಗೆ ಅರಿವು ಉಂಟಾಗ್ತದೆ ಈತನು ಒಬ್ಬ ಪ್ರವಾದಿ ಅಂತ ಅಂದ್ಬಿಟ್ಟು ಆದ್ರೆ ಮೆಸ್ಸಿಯಾ ಅಂತ ಅಂದ್ಬಿಟ್ಟು ಇನ್ನೂ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರಲಿಲ್ಲ ಎರಡನೇ ಪಾಸ್ ಓವರ್ ಮತ್ತೆ ಮೂರನೇ ಪಾಸ್ ಓವರ್ ಬಂದಾಗ ನೆಕ್ಸ್ಟ್ ಕ್ಲಾಸ್ ನಾವು ನೋಡೋಣ ಶಿಷ್ಯಂತಿರ್ಗೆಲ್ಲಾ ಕೇಳ್ತಾರೆ ನೀವೆಲ್ಲ ಏನ್ ಅನ್ಕೊಂಡಿದೀರ ಎಷ್ಟೋ ಜನ ಎಲಿಯಾ ಅಂತಾರೆ ಪ್ರವಾದಿ ಅಂತಾರೆ ನೀನೇನು ಏನ್ ಅನ್ಕೊಂಡಿದ್ಯಾಪಾ ಪೇತರು ಅಂತ ಕೇಳಿದಾಗ ಪೇತ್ರ ಏನ್ ಹೇಳ್ತಾನೆ ನೀ ದೇವ ಕುಮಾರನ ಅಂತ ಹೇಳ್ತಾರೆ ಗುಡ್ ಸೊ ಅಂದ್ರೆ ಏನ್ ಆಗ್ತಾ ಇದೆ ಅಂತಂದ್ರೆ ಕೃಷ್ಣ ಪವಿತ್ರಾತ್ಮ ಬಂದ್ಬಿಟ್ಟು ಅವರಲ್ಲಿ ಏನ ಚಮತ್ಕಾರ ನಡೆಸ್ತಾ ಇದೆ ಅಂತಲ್ಲ ಡೇ ಬೈ ಡೇ ಇಯರ್ ಬೈ ಇಯರ್ ಹ ದಿನದಿಂದ ದಿನ ವರ್ಷದಿಂದ ವರ್ಷ ವಾಕ್ಯಗಳನ್ನ ಕೇಳ್ತಾ ಕ್ರಿಸ್ತನಲ್ಲಿ ಅನ್ಯೂನ್ಯತೆಯಿಂದ ಬೆರೀತಾ ಶಿಷ್ಯಂದಿರ್ಗ್ ಏನಾಗ್ತಾ ಇದೆ ಅಂತಂದ್ರೆ ದೇವರ ಒಂದು ರಾಜ್ಯನ ತಿಳ್ಕೊಳ್ಳೋ ಅಂತ ಒಂದು ಜ್ಞಾನ ಅವರಲ್ಲಿ ಬರ್ತಾ ಇದೆ ಪ್ರಿಯ ಸಹೋದರ ಮತ್ತು ಸೋದರರೇ ಸೊ ಇದರಿಂದ ನಮ್ಗೆ ಆತ್ಮಿಕವಾದಂತ ಪಾಠ ಅಂತಂತ ನಾವು ನೋಡ್ಬೇಕಾದ್ರೆ ಸೊ ನಮ್ಮ ಒಂದು ಮೆಚುರಿಟಿ ನಮ್ಮ ಒಂದು ಜ್ಞಾನ ಅಂದ್ರೆ ಯಾವುದ್ರಲ್ಲಿ ಲೋಕದ ಜ್ಞಾನ ಅಲ್ಲ ಆತ್ಮೀಯರೇ ಲೋಕದ ಜ್ಞಾನ ನಿಮ್ಗೆ ಗೊತ್ತಿಲ್ಲದೆ ಹೋದ್ರೂ ಬಂದ್ಬಿಡುತ್ತೆ ಆದರೆ ಆತ್ಮಿಕವಾದಂಥ ಜ್ಞಾನ ಇದೆಯಲ್ಲ ಈ ಒಂದು ಜ್ಞಾನ ನಾವು ಎಷ್ಟು ವರ್ಷಗಳ ಕಾಲ ದೇವರ ಒಂದು ವಾಕ್ಯದಲ್ಲಿ ಈ ಒಂದು ಸತ್ಯದಲ್ಲಿ ನೆಲೆ ಹೂರ್ಕೊಂಡಿರ್ತೀವೋ ಅಲ್ಲಿವರೆಗೂ ಕೂಡ ನಮ್ ಏನ್ ಮಾಡುತ್ತೆ ಅಂತಂದ್ರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಮ್ಮನ್ನ ಪ್ರಬಲವಾಗಿ ಮಾಡಿಕೊಂಡು ಪ್ರಬಲ್ವ ಶಾಲಿಯಾಗಿ ನಮ್ಮನ್ನ ಸತ್ಯದಲ್ಲಿ ನಿಲ್ಸೋದಕ್ಕೆ ನೆಲೆ ಹೂರೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ ಸೊ ಇದರಿಂದ ನಾವೇನ್ ಮಾಡ ನಾವೇನ್ ಕಲ್ತ್ಕೊಳ್ಳೋದಕ್ಕೆ ವಿಚಾರ ಅಂತಂದ್ರೆ ನಾವು ಹೆಚ್ಚಾಗಿ ಸತ್ಯ ವೇದ ವಿದ್ಯಾರ್ಥಿಗಳಾಗಿದ್ಕೊಂಡು ಕೊನೆಯವರೆಗೂ ಇರೋದಕ್ಕೆ ಸಾಧ್ಯವಾಗಿ ನೋಡೋದಕ್ಕೆ ಪ್ರಯತ್ನ ಪಡೋಣ ನೆಕ್ಸ್ಟ್ ಕಾಂಟೆಕ್ಸ್ಟ್ ನೆಕ್ಸ್ಟ್ ಒಂದು ವಿಚಾರನ ನಾವು ನೋಡೋಣ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಪ್ಯಾರ ಯಾರು ಓದ್ತೀರಾ ದೀಪಾ ಸಿಸ್ಟರ್ ಓದ್ತೀರಾ ಸಿಸ್ಟರ್ ಆಗುತ್ತಾ ಓಕೆ ಸಿಸ್ಟರ್ ರೀಚ್ ಆದ್ಮೇಲೆ ರೀಡ್ ಮಾಡೋದಕ್ಕೆ ಟ್ರೈ ಮಾಡಿ ಶಾಂತಮ್ಮ ಸಿಸ್ಟರ್ ಓದ್ತೀರಾ ಓದಿ ಸಿಸ್ಟರ್ ನೆಕ್ಸ್ಟ್ ಯಾರು ನಮ್ಮ ಸಾಮಾನ್ಯ ನಿಯಮಗಳಿಗೆ ಹೊರತಾಗಿರಲಿಲ್ಲ ಮಾನವ ಸ್ವಭಾವದಲ್ಲಿರುವ ವಿಶೇಷ ಗುಣರಕ್ಷಣವೆ ರಕ್ಷಣವೆಂದರೆ ನಾವು ಯಾವ ಸಂಗತಿಗಳನ್ನು ನಿಕಟವಾಗಿ ತಿಳಿದಿರುತ್ತೇವೋ ಆ ಸಂಗತಿಗಳನ್ನು ಹಗುರವಾಗಿ ತೆಗೆದುಕೊಳ್ಳುವುದು ಅಂತರವು ದೃಷ್ಟಿ ಸಾಮರ್ಥ್ಯವನ್ನು ಅಧಿಕಗೊಳಿಸುವುದು ಒಬ್ಬನು ಪರ್ವತವನ್ನು ದೂರದಿಂದ ನೋಡಿದಾಗ ಅದರ ರೂಪರೇಖೆಗಳು ಮತ್ತು ಸಮತೋಲನದ ಭವ್ಯತೆಗಳು ಎದ್ದು ಕಾಣುತ್ತವೆ ಆದರೆ ಅವನು ಅದರ ಹತ್ತಿರ ಹೋಗುವಾಗ ಅದರ ಚಂದಗಳು ಮತ್ತು ಗಾಂಭೀರ್ಯಗಳು ಆತನ ಎಣಿಕೆಯಲ್ಲಿ ಕ್ಷೀಣಿಸತೊಡಗುವು ಸ್ವಭಾವಕ್ಕೆ ಬರುವುದು ಯಾಕೆಂದರೆ ಆತನ ದೃಷ್ಟಿಯು ಸಣ್ಣ ಸಣ್ಣ ತುಂಡು ತುಣುಕುಗಳ ಕೆಸರು ಮಣ್ಣುಗಳ ಮತ್ತು ಚೆಲ್ಲಾಪಿಲ್ಲಿಯಾಗಿ ಬೆಳೆದಿರುವ ಕುರುಚಲು ಗಿಡಗಳ ಮೇಲೆ ಬೀಳುತ್ತದೆ ಹೀಗಿದ್ದರೂ ಬಹು ದೂರದಿಂದ ಕಂಡು ಬಂದ ಅದರ ದೃಶ್ಯ ಅಲ್ಲಿ ಉಂಟಾದ ಆಲೋಚನೆಗಳು ನಿಜವಾದವುಗಳು ಹಾಗೂ ಸರಿಯಾದವುಗಳು ಹೀಗೆಯೇ ಲೋಕದಲ್ಲಿ ಕೆಲವು ಒಳ್ಳೆಯ ವ್ಯಕ್ತಿತ್ವಗಳನ್ನು ಪಡೆದು ಶ್ರೇಷ್ಠರೆಂದು ಈಗ ಎಣಿಸಲಾದ್ ಎಣಿಸಲಾಗಿದ್ದವರ ವಿಷಯದ ವಿಷಯವಾಗಿಯೂ ಸಹ ನಮ್ಮ ಕಾಲದಲ್ಲಿ ಅವರು ತಮ್ಮೊಡನೆ ಬಹು ನಿಕಟವಾದ ಸಂಪರ್ಕ ಹೊಂದಿದ್ದವರಿಂದ ಲಘುವಾಗಿ ಎಣಿಸಲ್ಪಟ್ಟವರಾಗಿದ್ದರು ಅವರ ವಿಷಯವಾದ ಈಗಿನ ಅಭಿಪ್ರಾಯಗಳು ತಪ್ಪಾದವುಗಳೆಂದಲ್ಲ ಆದರೆ ಅವರೊಡನೆ ಬಹು ನಿಕಟವಾಗಿದ್ದವರು ಅವರ ದಿನನಿತ್ಯದ ಸಾಮಾನ್ಯವಾದ ನಡಾವಳಿಯಲ್ಲಿ ಅವರಿಂದ ತೊಂದರೆಗೊಳಗಾದವರು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣದಿಂದ ಲೋಕದ ಗಣ್ಯ ವ್ಯಕ್ತಿಗಳ ಮನೆಯಲ್ಲಿ ಅವರ ಕುಟುಂಬದೊಡನೆ ಸಂಪರ್ಕವಿದ್ದವರ ವಿಷಯದಲ್ಲಿ ಅನೇಕ ವೇಳೆ ಇದು ಸತ್ಯ ದೂರದಿಂದ ಮಾತ್ರ ನಿಜವಾಗಿಯೂ ಕಾಣಲಾಗುವ ವಿಶಾಲ ಮನೋಭಾವ ಗುಣಲಕ್ಷಣಗಳನ್ನು ನೋಡುವುದನ್ನು ಬಿಟ್ಟು ಜೀವಿತದ ಸಣ್ಣ ಸಣ್ಣ ಸಂಗತಿಗಳನ್ನು ನೋಡಿ ಅವುಗಳ ಮೂಲಕವಾಗಿ ಗುಣಗಳನ್ನು ಅಳೆಯಲಾಗುವುದು ದೃಷ್ಟಾಂತವಾಗಿ ಹೇಳುವುದಾದರೆ ರೋಮ್ ಚಕ್ರವರ್ತಿಯಾದ ಜೂಲಿಯಸ್ ಸೀಸರ್ ಲೋಕದವರೆಲ್ಲರಿಂದ ಮಹಾಪುರುಷನ್ ಎಂದು ಅಂಗೀಕರಿಸಲ್ಪಟ್ಟಿರುವರು ಆದರೆ ಒಮ್ಮೆ ನೀರಿನಲ್ಲಿ ಮುಳುಗುತ್ತಿದ್ದಾಗ ಆತನ ಜೀವವನ್ನು ರಕ್ಷಿಸಿದ್ದು ಆತನ ಅಸ್ವಸ್ಥತೆಯಲ್ಲಿ ಆತನೊಡನಿದ್ದ ಆತನ ಸೇವಕನು ನಿಕಟವಾದ ಸ್ನೇಹಿತನು ಆದ ಕ್ಯಾಶಿಯಸ್ ಎಂಬಾತನು ಆಗ ಮತ್ತು ಇತರ ಸನ್ನಿವೇಶಗಳಲ್ಲಿ ಆತನಲ್ಲಿದ್ದ ಬಲಹೀನತೆಗಳನ್ನು ನೋಡಿ ಬೇರೆ ಸಂದರ್ಭಗಳಲ್ಲಿ ಆತನು ತೋರಿದ ಮನೋವಿಶಾಲತೆಗಳು ಗುಣಶ್ರೇಷ್ಠತೆಗಳನ್ನು ಬಿಟ್ಟು ಆತನನ್ನು ಲಘುವಾಗಿ ಎಣಿಸಿದ್ದನು ಉದಾಹರಣೆಗೆ ಅನ್ನು ಅಸ್ವಸ್ಥನಾಗಿದ್ದಾಗ ರೋಗಿಯಾದ ಒಬ್ಬ ಚಿಕ್ಕ ಹುಡುಗಿಯಂತೆ ಟೈಟಾನಿಯಸ್ನೇ ನನಗೆ ಕುಡಿಯಲು ಏನಾದರೂ ಕೊಡು ಎಂದು ಕೂಗಿಕೊಂಡಿದ್ದನು ಅವನು ಅವನು ಗಮನಕ್ಕೆ ತಂದಿರುವನು ಸೀಜರೊಡನೆಲ್ಲಿದ್ದ ಬಹು ನಿಕಟವಾದ ಸಂಬಂಧವು ಆತನಿಂದ ದೂರವಿದ್ದ ದೂರವಿದ್ದು ಕಡಿಮೆ ಸಂಬಂಧವಿದ್ದ ಇತರರು ಸೀಜರ್ನ ಸೀಜರ್ನಲ್ಲಿ ಕಂಡ ಶ್ರೇಷ್ಠತೆಗಳನ್ನು ಕಾಣಲು ಈತನಿಗೆ ಅಡ್ಡಿಯಾದವು ಆ ಕ್ಷಣದಲ್ಲಿ ಕಂಡಿದ್ದನು ಥ್ಯಾಂಕ್ ಥ್ಯಾಂಕ್ ಯು ಯು ಆತ್ಮೀಯ ಸಹೋದರ ಮತ್ತು ಸಹೋದರ ಈ ಒಂದು ಪ್ಯಾರದಲ್ಲಿ ತುಂಬಾ ಅದ್ಭುತವಾಗಿ ನಮ್ಮ ಸಹೋದರು ವಿಶ್ಲೇಷಣೆ ಕೊಟ್ಟಿದ್ದಾರೆ ಈ ವಿಶ್ಲೇಷಣೆನ ನಾವು ಲಾಸ್ಟ್ ಪ್ಯಾರದಲ್ಲೇ ನಾವು ನೋಡಿದ್ ಕೇಳಿದ್ವಿ ತಿಳ್ಕೊಂಡ್ವಿ ಉದಾಹರಣೆ ನಾ ನಿಮ್ಗೆ ಹೇಳಿರೋ ಪ್ರಕಾರ ಪಾಸ್ ಓವರ್ ಪ್ರಭು ರಾತ್ರಿ ಭೋಜನ ಮೊದಲನೇ ಸಾರಿ ಎರಡನೇ ಸಾರಿ ಮೂರನೇ ಸಾರಿ ಮಾಡ್ಬೇಕಾದ್ರೆ ಪರಿಪಕ್ವತೆ ಇನ್ನೂ ಹೆಚ್ಚಾಗಿತ್ತು ಅದೇ ತರ ಇನ್ನು ಹೆಚ್ಚೆಚ್ಚಾಗಿ ಮಾಡ್ಕೊಂಡೋಗ ಇನ್ನು ನಿಷ್ಠೆಯಿಂದ ಗಂಭೀರತೆಯಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಟ್ಟೆ ಅದೇ ತರ ಉದಾಹರಣೆಯನ್ನ ಇಲ್ಲಿ ನಮ್ಮ ಆದಂತ ರಜಲ್ ಬ್ರದರ್ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಏನು ಇಲ್ಲಿ ಒಟ್ಟು ಮೂರ್ ವಿಚಾರನ ಹೇಳ್ತಾರೆ ಒಂದು ಉದಾಹರಣೆ ಕೊಡ್ತಾರೆ ಒಂದು ಎರಡು ಅವರ ಒಂದು ಕಾಲದಲ್ಲಿ ನಡೆದಂತ ಒಂದು ರೋಮ್ ಜಾಗದಲ್ಲಿ ಮತ್ತೆ ಟೈಟನ್ಸ್ ಒಂದು ಜೀವಿತ ಅಂಶದಲ್ಲಿ ನಡೆದಂತ ಒಂದು ಸಂಗತಿನ ತಿಳಿಸ್ತಾರೆ ಇದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅನುಭವ ಅನ್ನೋದು ತುಂಬಾ ತುಂಬಾ ಪ್ರಾಮುಖ್ಯತೆ ಅಂತ ಅನ್ಬಿಟ್ಟು ಪಾಯಿಂಟ್ ಹೇಳ್ತಾ ಇದಾರೆ ಉದಾಹರಣೆ ಅವ್ರು ಹೇಗೆ ಹೇಳಿದ್ರು ಅಂತಂದ್ರೆ ರಜಲ್ ಬ್ರದರ್ ನೋಡಿ ಒಂದು ದೂರದಲ್ಲಿರೋ ಒಂದು ಬೆಟ್ಟನ ತೋರಿಸ್ಬಿಟ್ಟು ಇದನ್ನ ಸುತ್ತಕೊಂಡ್ ಬಂದ್ಬಿಡ್ತೀಯನಪ್ಪ ಅಂತ ಕೇಳ್ತಾರೆ ಅಂತೆ ಓಕೆ ಸುತ್ತತೀನಿ ಅಂತ ಅನ್ಬಿಡ್ತಾರೆ ಆದ್ರೆ ಅದನ್ನ ಸುತ್ತಬೇಕಾದ್ರೆ ಆ ನಾರ್ಮಲ್ ಆಗಿ ಹೋಗ್ತೀನಿ ಅಂತ ಹೇಳ್ಬೋದು ಸುತ್ತತೀನಿ ಅಂತ ಹೇಳ್ಬೋದು ಆದ್ರೆ ಅದ್ರ ಒಳಗಡೆ ಇಳ್ದಿ ಆ ಒಂದು ಕಲ್ಲು ಬೆಟ್ಟ ಮರ ಗಿಡಗಳನ್ನೆಲ್ಲ ನೋಡಿ ಕಷ್ಟಪಟ್ಟು ಹೋಗಿ ಬರೋದಿದೆಯಲ್ಲ ಆ ಒಂದು ಟೈಮ್ ತಗೊಳ್ತೀವಿ ಆ ಒಂದು ಟೈಮ್ ಆ ಒಂದು ಅನುಭವನೇ ನಿಮ್ಮೆಲ್ಲರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಸೊ ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ನಾವು ಕಾಲದಿಂದ ಕಾಲ ಅಂದರೆ ಡೇ ಬೈ ಡೇ ಸತ್ಯದಲ್ಲಿ ನೆಲೆ ಹೂರೋದ್ರೆ ಹೆಚ್ಚಾಗಿ ದೇವರೊಂದು ವಾಕ್ ಮುಖ್ಯ ದೇವರ ಒಂದು ಜ್ಞಾನ ಭರಿತವಾದಂತ ಯೋಜನೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನುಭವ ನೋಡಿ ಈ ಒಂದು ಪಾಠ ನಾವು ಟಚ್ ಮಾಡಬೇಕಾದ್ರೆ ನಮ್ಗೆ ವೈ ಗಾಡ್ ಪರ್ಮಿಟ್ ಯಾಕೆ ಕೆಟ್ಟದಕ್ಕೆ ಅನುಮತಿ ಕೊಟ್ಟರು ಅನ್ನೋ ಒಂದು ಪಾಠನೂ ಕೂಡ ನಾವು ಇದರಲ್ಲಿ ಸೇರಿಸ್ಕೋಬಹುದು ನೋಡಿ ಮನುಷ್ಯ ಪಾಠ ಕಲಿಯೋದಕ್ಕೆ ಎಷ್ಟು ವಿಧಾನ ಇದೆ ಎಲ್ಲ ಮರ್ತು ಬಿಟ್ಟಿದೀರ ನಾಲ್ಕು ವಿಧಾನಗಳಿದೆ ಒಂದು ಸಹಜ ಜ್ಞಾನ ಇನ್ನೊಂದು ಹೇಳೋದು ಇನ್ನೊಂದು ಕೇಳೋದು ಇನ್ನೊಂದು ನೆಕ್ಸ್ಟ್ ಲಾಸ್ಟ್ ಒಂದು ಏನು ಅಂತ ನಾವ್ ನೋಡ್ಬೇಕಂದ್ರೆ ಅನುಭವ ಪ್ರಿಯ ಸಹೋದರ ಮತ್ತು ಸಹೋದರೇ ಈ ಒಂದು ವಿಚಾರನೇ ಇಲ್ಲೂ ಕೂಡ ನಮ್ಗೆ ರಜಲ್ ಬ್ರದರ್ ತಿಳಿಸ್ಕೊಡ್ತಾ ಇರೋದು ಏನಿದು ಅಂತಂದ್ರೆ ನಮ್ಮೆಲ್ಲರಿಗು ಕೂಡ ಈ ಒಂದು ಸತ್ಯದಲ್ಲಿ ಎಷ್ಟು ನೆಲೆ ಊರ್ತಿವೋ ಎಷ್ಟು ಅನುಭವನ ಹೊಂದುತ್ತೀವೋ ಅಷ್ಟು ಪಾಠಗಳನ್ನ ತಿಳ್ಕೊಂಡು ಒಂದೊಂದು ಕ್ಯಾರೆಕ್ಟ್ರಲ್ಲೂ ಕೂಡ ನಾವು ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ವಿಶ್ಲೇಷಣೆನ ಕೊಡ್ತಾ ಇದ್ದಾರೆ ನೋಡಿ ಇನ್ನೊಂದು ಎರಡನೇ ವಿಶ್ಲೇಷಣೆ ಏನಂತ ನಾವು ನೋಡ್ಬೇಕಾದ್ರೆ ರೋಮ್ ಚಕ್ರವರ್ತಿ ಅಂತಂತೆ ಅವನು ಜೂಲಿಯಸ್ ಅನ್ನೋ ಒಂದು ಮಹಾಪುರುಷ ಇರ್ತಾನಂತೆ ಪ್ರಿಯ ಸೋದರ ಮತ್ತು ಸೋದರರೆ ಅವನು ಈ ನೀರಲ್ಲಿ ಮುಳುಗೋಗ್ಬಿಡ್ತಾನೆ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಅವ್ನಿಗೆ ಅಷ್ಟು ಈ ಹೊಡೆಯೋಕೆ ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ನೋಡ್ತೀವಿ ಅವ್ನ ಈ ಜೊಡೆಯಂಗ್ ಬರದಿದ್ರೆ ಅವ್ನು ಎದ್ದು ಬಂದ್ಬಿಡ್ತಿದ್ದ ಅವ್ನು ಈ ಜೊಡ್ಯಕ್ ಆಗದೆ ಇರೋದ್ರಿಂದ ಅವನ ಯಾರಪ್ಪ ಉಳಿಸಿದ್ದು ಅಂತಂದ್ರೆ ಅವನ್ ಸ್ನೇಹಿತ ಮತ್ತೆ ಆ ಒಂದು ಕೆ ಸೋಲ್ಜರ್ ಅವನ್ನ ಉಳಿಸಿದ್ದು ಅಂತ ಅಂತ ಹೇಳ್ತಾರೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಅನುಭವ ಬೇಕು ಯಾವ ಯಾವ ಒಂದು ಸ್ಥಾಲ್ ಜಾಗದಲ್ಲಿ ನಾವು ಇರದ್ರು ಅನುಭವ ಬೇಕು ಈಗ ನೋಡಿ ಈ ಬೇಕು ಅಂತಂದ್ರೆ ಏನ್ ಬೇಕು ಎಕ್ಸ್ಪೀರಿಯನ್ಸ್ ಸುಮ್ನೆ ಯಾವ್ದೋ ಒಂದು ನೀರಲ್ಲಿ ಬಿದ್ದ್ಬಿಟ್ರೆ ಈ ಜೊಡಿಯೋದಲ್ಲ ಸಮುದ್ರದಲ್ಲಿ ಜೋಡಿಯಕ್ಕೂ ಡಿಫ್ರೆನ್ಸ್ ಇರುತ್ತೆ ಬಾವಿಲಿ ಜೋಡಿಯಕ್ಕೂ ಡಿಫರೆನ್ಸ್ ಡಿಫ್ರೆನ್ಸ್ ಇರುತ್ತೆ ಕಾಲುವೆಯಲ್ಲಿ ಈ ಜೊಡಿಯೋಕು ಡಿಫ್ರೆನ್ಸ್ ಇರುತ್ತೆ ನಿಂತಿರೋ ನೀರಲ್ಲಿ ಹರಿಯೋ ನೀರಲ್ಲಿ ಜೋಡಿಯಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಪ್ರಿಯರೇ ಅದೇ ಥರ ಸತ್ಯದಲ್ಲಿ ಎಷ್ಟು ನಾವು ನೆಲೆ ಊರ್ತೀವೋ ಅಷ್ಟು ಹೆಚ್ಚಾದಂಥ ಸತ್ಯನ ನಾವು ಅನುಭವಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ ಪ್ರಿಯ ಸೋದರ ಮತ್ತು ಸಹೋದರಿ ಟೈಟೇನಿಯಸ್ ಅನ್ನೋ ಒಬ್ಬ ಹುಡುಗಿ ಇರ್ತಾನಂತ ಅವ್ರಿಗೆ ಏನಂತ ನಾವು ನೋಡ್ಬೇಕಾದ್ರೆ ನೀರು ಕುಡಿಯುವಂಥದ್ದು ಅಂದ್ರೆ ಯಾವ ತರ ಅಂದ್ರೆ ಇದರಲ್ಲಿ ಒಂದು ಒಂದು ಅನುಭವ ಮತ್ತೆ ಅನುಭವ ಇಲ್ಲದೆ ಇರೋರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಯಾವ ತರ ಅಂತ ನಾವು ನೋಡೋದೇ ಆದರೆ ಈಗ ಶ್ರೀಮಂತ ಮತ್ತೆ ಬಡವನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಕೊಡ್ತಾರೆ ಶ್ರೀಮಂತರಿಗೆ ಜಾಸ್ತಿ ಅನುಭವ ಇರುತ್ತಾ ಬಡವರಿಗೆ ಜಾಸ್ತಿ ಅನುಭವ ಇರುತ್ತಾ ಅಂದ್ರೆ ಒಂದು ಜೀವನದಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಬಡವ್ರಿಗೆ ಹೆಚ್ಚಾದಂತ ಒಂದು ಅನುಭವ ಜಾಸ್ತಿ ಇರುತ್ತೆ ಜೀವನದಲ್ಲಿ ಸತ್ಯದಲ್ಲ ಆ ಕನ್ಫ್ಯೂಸ್ ಮಾಡ್ಕೊಳ್ಬೇಕೋಗ್ಬಿಡಿ ಅಂದ್ರೆ ಜೀವನ ಜೀವನ ನಡ್ಸೋದು ಹೇಗೆ ಯಾವ ರೀತಿ ನಾವು ಬದುಕಬೇಕು ಏನೇ ಒಂದು ಕಷ್ಟ ಬಂದ್ರೆ ಯಾವ ರೀತಿ ನಾವು ಸಹಿಸ್ಕೋಬೇಕು ಅಂತ ಅನ್ನೋದನ್ನು ದೊಡ್ಡ ವ್ಯಕ್ತಿಗೂ ಮತ್ತೆ ಚಿಕ್ಕ ವ್ಯಕ್ತಿಗೂ ನಾವು ಕೆಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಚಿಕ್ಕ ವ್ಯಕ್ತಿನೇ ಗೆಲ್ಲೋದಕ್ ಸಾಧ್ಯ ಅದೇ ತರ ದೊಡ್ಡ ವ್ಯಕ್ತಿಗೇನಾದ್ರು ಏನಾದರೂ ಆಗೋಯ್ತು ಅಂತಂದ್ರೆ ಏನ್ ಮಾಡ್ಕೊಬಿಡ್ತಾನೆ ಸುಸೈಡ್ ಮಾಡ್ಕೊಬಿಡ್ತಾನೆ ಹಾ ಈಗೆಲ್ಲ ನೀವೆಲ್ಲ ನೋಡ್ತಿಲ್ವಾ ಇಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಆಗೋಗ್ತಾರೆ ಏನೋ ಒಂಚೂರು ಲಾಸ್ ಆಗೋಯ್ತು ಅಂದ್ರೆ ಏನಾಗೋಗ್ತಾರೆ ತನ್ನ ಕಂಪ್ಲೀಟ್ ಇದೆಲ್ಲ ಉಂಟು ಹೋಗ್ತಲ್ಲ ಅಂದ್ಬಿಟ್ಟು ಡೆತ್ ಆಗೋಗ್ತಾರೆ ಸೊ ನನ್ ಆಫ್ ದಿ ಚಾಪ್ಟರ್ ನಮ್ಗೆ ಸೊ ಈ ರೀತಿ ಒಂದು ಅನುಭವನ ನಮಗೆ ಸೌಧರು ಅದ್ಭುತವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ ಸೊ ನಾವೆಲ್ಲರೂ ಕೂಡ ತುಂಬಾ ಸಂತೋಷನ ಪಡ್ಲೇಬೇಕು ಏನಕ್ಕೆ ಅಂದ್ರೆ ನಾವ್ ಯಾರು ಕೂಡ ಅತಿ ಶ್ರೀಮಂತರು ಅಲ್ಲ ಅತಿ ಬಡವರು ಅಲ್ಲ ಮಧ್ಯಮ ವಸ್ತ್ರದಲ್ಲಿ ಇದೀವಿ ಸೊ ಆದ್ರಿಂದ ನಾವೆಲ್ಲಾ ವಿಧವಾದಂತ ಒಂದು ವಿಚಾರಗಳನ್ನ ಅನುಭವಿಸಿ ಅನುಭವನ ಹೊಂದ್ಕೊಂಡು ಈ ಒಂದು ಅನುಭವದಲ್ಲೇನೆ ನಮ್ಮ ನಮ್ಮ ಕಿರೀಟಗಳನ್ನ ಹೊಂದ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ ಆತ್ಮೀಯರೇ ನೆಕ್ಸ್ಟ್ ನಾವೊಂದು ವಿಚಾರನ ನಾವು ಓದೋಣ ನೆಕ್ಸ್ಟ್ ವಿಚಾರನ ನೆಕ್ಸ್ಟ್ ಪ್ಯಾರನ ನಮ್ಮ ಸೋದರಿ ಆದಂತ ಅಮೃತ ಸೆಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ ಅಮೃತ ಸಿಸ್ಟರ್ ನೆಕ್ಸ್ಟ್ ಪ್ಯಾರ ಅವ್ರ ರೀಡ್ ಮಾಡಿ ಅಮೃತ ಸಿಸ್ಟರ್ ಸಿಕ್ಸ್ತಾ ಪೇಜ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಡಿಸ್ಪ್ಲೇಲ್ಲೂ ಕೂಡ ಆಗ್ತಾ ಇದೆ ರೀಡ್ ಮಾಡಿ ಓಕೆ ಶಾಂತಮ್ಮ ಸಿಸ್ಟರ್ ರೀಡ್ ಮಾಡ್ತೀರಾ ಶಾಂತಮ್ಮ ಸಿಸ್ಟರ್ ಓದ್ತೀರಾ ಓದಿ ಶಾಂತಮ್ಮ ಸಿಸ್ಟರ್ ಇನ್ನೊಬ್ರಿಗೆ ಚಾನ್ಸ್ ಕೊಡೋಣ ಸುಜಾತ ಓಕೆ ಶಾಂತಮ್ಮ ಸಿಸ್ಟರ್ ಕೂಡ ಲೈನ್ ಅಲ್ಲಿ ಸಿಗ್ತಾ ಇಲ್ವೇನೋ ನೆಕ್ಸ್ಟ್ ಸರೋಜಾ ಸಿಸ್ಟರ್ ನೀವು ಓದ್ತೀರಾ ಥ್ಯಾಂಕ್ ಯು ಸಿಸ್ಟರ್ ರೀಡ್ ಮಾಡಿ ಡಿಸ್ಪ್ಲೇ ಮೇಲೆ ಇರೋದ ಹೌದು ಸಿಸ್ಟರ್ ಮೇಲಿಂದ ಮೇಲಿಂದ ಆ ಮೇಲಿಂದನೇ ಸಿಸ್ಟರ್ ಸರಿ ಬ್ರದರ್ ಇದು ನನಗೆ ವಿಸ್ಮಯವಾಗುವುದು ಇಂಥ ದುರ್ಬಲವಾದ ಮನ ಇಂಥ ದುರ್ಬಲವಾದ ಇದರಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಬ್ರದರ್ ಟೆಕ್ಸ್ಟ್ ಬುಕ್ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಇಲ್ವಾ ಸರೋಜಾ ಸಿಸ್ಟರ್ ಬೈಬಲ್ ಇದೆ ಇಲ್ಲ ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ ಒನ್ ಬುಕ್ ನಿಮಗೆ ಕೊಟ್ಟಿಲ್ವಾ ಅದು ನನ್ನ ಹತ್ರ ಇಲ್ಲ ಬ್ರದರ್ ಸರಿ ಸಿಸ್ಟರ್ ಈ ಸಾರಿ ಬ್ಯಾಂಗ್ಳೂರ್ ಬಂದಾಗ ನಾನು ನಿಮಗೆ ತಲುಪಿಸ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಯಾರ ಹತ್ರ ಇದೆ ತекст ಬಕ ಟ್ರೈ ಮಾಡಿ ಸಿಸ್ಟರ್ ಓದಿ ಸಿಸ್ಟರ್ ಇದು ನನಗೆ ವಿಸ್ಮಯವಾಗುವುದು ಇಂತ ದುರ್ಬಲವಾದ ಮನಸ್ಥಿತಿ ಹೇಗೆ ಆ ಲೋಕ ಲೋಕ ಸಾಮ್ರಾಜ್ಯದ ವೈಭವಗಳನ್ನು ಆರಂಭ ಮಾಡಿ ಮತ್ತು ತಾನೊಬ್ಬನೇ ಈ ವಿಜಯದ ಗುರಿಯನ್ನು ಹಿಡಿದಿದ್ದಾನೆಂಬುದು ಹ್ಮ್ ವೆರಿ ಗುಡ್ ಸಿಸ್ಟರ್ ನೋಡಿ ಈ ಒಂದು ಹೆಡ್ಡಿಂಗ್ ಅಲ್ಲಿ ನಮ್ಗೆ ಏನು ವಿಶ್ಲೇಷಣೆ ಕೊಡ್ತಾ ಇದಾರೆ ಅಂತಂದ್ರೆ ಸೊ ಕಳೆದ ಎರಡು ಪ್ಯಾರಗಳನ್ನ ನಾವು ನೋಡಿದ್ವಿ ಅಲ್ವಾ ಎರಡು ಭಾಗಗಳನ್ನ ನಾವು ನೋಡಿದ್ವಲ್ಲ ಅದ್ರ ಭಾಗನೇ ನಮ್ಗೆ ಇಲ್ಲಿ ಹೇಳ್ತಾ ಇರೋದು ಮನುಷ್ಯನ ಒಂದು ದುರ್ಬಲ ಮತ್ತೆ ಆತನ ಮನಸ್ಥಿತಿಗಳು ಯಾವ ರೀತಿ ಒಂದು ಲೋಕದ ಒಂದು ಸಾಮಂಜಸವಾದಂತ ರೀತಿಯಲ್ಲಿ ಪ್ರಬಲವಾಗಿ ನಡೆಯೋದಿಕ್ಕೆ ಸಾಧ್ಯ ಆಗಿರುತ್ತೆ ಒಂದು ಗುರಿ ಯಾವ ರೀತಿ ಅವನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತರ ಒಂದು ಜೀವನ ಶೈಲಿಯಲ್ಲಿ ಹೋಲಿಕೆ ಮಾಡಿ ನಮ್ಗೆ ಹೇಳ್ತಾರೆ ಈ ಒಂದು ಪ್ಯಾರಾದ್ರಲ್ಲಿ ತುಂಬಾ ಅದ್ಭುತವಾಗಿದೆ ಆ ಓದೋಣ ನೋಡಿ ಆ ಒಂದು ಕಾಂಟೆಕ್ಸ್ ನ ಓದಿ ಸಿಸ್ಟರ್ ಓದಕ್ಕಾಗತ್ತಾ ಪೂರ್ತಿ ಯೇಸುವಿನ ವಿಷಯವಾಗಿಯೂ ಹೀಗೆ ಆತನು ಅಣ್ಣ ತಮ್ಮ ಆತನ ಅಣ್ಣ ತಮ್ಮಂದಿರು ಸಹ ಆತನನ್ನು ನಂಬದೇ ಇದ್ದರು ಹಿಂದಿನ ಕಾಲದಲ್ಲಿ ಈ ಶಬ್ದಾರ್ಥವು ರಕ್ತ ಸಂಬಂಧಗಳನ್ನು ಒಡಹುಟ್ಟಿ ಒಡಹುಟ್ಟಿದವರ ಸಹಿತವಾಗಿ ದಾಯಾದಿಗಳನ್ನು ಒಳಗೊಂಡ ಒಳಗೊಂಡಿತ್ತಿ ಒಳಗೊಂಡಿತ್ತು ಆತನ ತಾಯಿಯಾದ ಮರಿಯಳು ಆತನ ಅವರು ಮರಿಯಳನ್ನು ಅವರು ತಿಳಿದಿದ್ದರು ಆತನ ಅಣ್ಣ ತಮ್ಮಂದಿರ ಅಣ್ಣ ತಮ್ಮಂದಿರನ್ನು ಅವರು ತಿಳಿದಿದ್ದರು ಮರಿಯಳನ್ನು ಮರಿಯಳ ಗಂಡನಾದ ಯೋಸೇಪನನ್ನು ತಿಳಿದಿದ್ದರು ಹ್ಮ್ ಯೋಸೇಪನ ಆ ಮರಿಯ ಯೋಸೇಪನ ಮಗ ನಲ್ಲವೆಂಬುದು ಎಂಬುದು ಆದರೆ ಯೋಸೇಪನು ಮರಿಯಳನ್ನು ತನ್ನ ಮರಿಯಳನ್ನು ಹೆಂಡತಿಯಾಗಿ ತೆಗೆದುಕೊಳ್ಳುವ ಮೊದಲೇ ಆಕೆಯು ಗರ್ಭಿಣಿಯಾಗಿದ್ದು ಗರ್ಭಿಣಿಯಾಗಿದ್ದಾಳೆಂಬುದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಮತ್ತ ಒಂದನೇ ಅಂದ್ರೆ ಇದು ಅವರು ಆತ ನೋಡನೆ ವಾಗ್ವಾದ ನಾವು ಗುಡ್ ಸಿಸ್ಟರ್ ಈ ಒಂದು ತುಂಬಾ ಡಿಟೇಲ್ ಆಗಿ ನಾವು ನೋಡೋಣ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಪದಗಳು ಮಿಕ್ಸ್ ಆಗಿದೆ ಬ್ರದರ್ ಓದ್ಬಿಡ್ಲಾ ಹಾ ಶೋಭಾ ಸೆಟರ್ ಓದ್ತಾರೆ ನೋಡಿ ಎಲ್ಲ ಗಮನ ಇಟ್ಟಿ ಕೇಳಿ ಓದಿಸಿ ಸರ್ ಫಸ್ಟ್ ಇಂದನೇ ಓದ್ಲಾ ಬ್ರದರ್ ಫಸ್ಟ್ ಪ್ಯಾರಾ ನಾವು ಅರ್ಥ ಮಾಡ್ಕೊಂಡ್ವಿ ಆ ಒಂದು ಕಾಂಟೆಕ್ಸ್ಟ್ ನ ಓದಿಸಿ ಸರ್ ಯೇಸುವಿನ ವಿಷಯವಾಗಿ ಯೇಸುವಿನ ವಿಷಯವಾಗಿಯೂ ಹೀಗೆಯೇ ಆತನ ಅಣ್ಣ ತಮ್ಮಂದಿರು ಸಹ ಆತನನ್ನು ನಂಬದೇ ಇದ್ದರು ಹಿಂದಿನ ಕಾಲದಲ್ಲಿ ಈ ಶಬ್ದಾರ್ಥವು ರಕ್ತ ಸಂಬಂಧಿಗಳನ್ನು ಒಡಹುಟ್ಟಿದವರ ಸಹಿತವಾಗಿ ದಾಯಾದಿಗಳನ್ನು ಒಳಗೊಂಡಿ ಒಳಗೊಂಡಿರುತ್ತಿತ್ತು ಆತನ ತಾಯಿಯಾದ ಮರಿಯಳನ್ನು ಅವರು ತಿಳಿದಿದ್ದರು ಆತನ ಅಣ್ಣ ತಮ್ಮಂದಿರನ್ನು ಅವರು ತಿಳಿದಿದ್ದರು ಅವರು ಮರಿಯಳ ಗಂಡನಾದ ಯೋಸೆಫನನ್ನು ತಿಳಿದಿದ್ದರು ಯೇಸುವು ಯೋಸೆಫನ ಮಗನಲ್ಲವೆಂಬುದು ಆದರೆ ಯೋಸೆಫನು ಮರಿಯಳನ್ನು ತನ್ನ ಹೆಂಡತಿಯನ್ನಾಗಿ ತೆಗೆದುಕೊಳ್ಳುವ ಮೊದಲೇ ಆಕೆಯು ಗರ್ಭವತಿಯಾಗಿದ್ದಳೆಂಬುದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಯಾಕೆಂದರೆ ಇದು ಅವರು ಆತನೊಡನೆ ವಾಗ್ ವಾಗ್ವಾ ವಾಗ್ದ ವಾಗ್ವಾದ ಮಾಡುವಾಗ ನಾವು ಆದರ ಹಾದರಕ್ಕೆ ಹುಟ್ಟಿದವರಲ್ಲ ಎಂದು ಹೇಳಿ ಆತನನ್ನು ಹಿಯಾಳಿಸುವುದರ ಸ್ಪಷ್ಟ ಉದ್ದೇಶವಾಗಿತ್ತೆಂಬುದು ಆತನು ಯವನಸ್ಥನಾಗಿರುವಾಗ ಆತನನ್ನು ತಿಳಿದಿದ್ದರು ಆತನು ಬಡ ಬಡಗಿಯಾಗಿ ಅವರ ಮಧ್ಯದಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಿದ್ದಿರುವ ಸಂಭವವಿತ್ತು ಆತನ ಸ್ವಂತ ಊರಾದ ನಜರೇತ್ ಪಟ್ಟಣವು ತನ್ನ ಸಂಪತ್ತಿಗಾಗಿ ಸಂಪತ್ತಿಗಾಗಲಿ ಅಥವಾ ಕಲಿಯುವಿಕೆಗಾಗಲಿ ಹೆಸರಾದ ಹೆಸರಾದಂತದ್ದಾಗಿರಲಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು ಅದರ ನಿವಾಸಿಗಳು ಯಹೋದ್ಯಾಕಾಶದಲ್ಲಿ ಶೋಭಿಸಿದ್ದವರಲ್ಲ ಚೆನ್ನಾಗಿ ಅರಿತಿರುವ ಇತರರಿಗೆ ಮೋಶೆಯು ಮತ್ತು ಪ್ರವಾದಿಗಳು ಬರೆದು ತಿಳಿಸಿದ ಆ ಶ್ರೇಷ್ಠ ಪುರುಷನಿಗೆ ಈತನು ಸರಿ ಬೀಳುವ ಸರಿ ಬೀಳುವನೆಂಬುದನ್ನು ಗ್ರಹಿಸಲು ಅವರಿಗೆ ಸ್ಪಷ್ಟ ಕಷ್ಟವಾಗಿತ್ತು ಸೊ ನಾವು ಇಲ್ಲೊಂದು ವಿಚಾರ ನಮ್ಗೆ ತುಂಬಾ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ ಏನಿದು ಅಂತಂದ್ರೆ ಏಸು ಕ್ರಿಸ್ತರು ಹುಟ್ಟೋಂತ ಒಂದು ಸಂಗತಿ ಅವರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಮ್ಗೆ ಉಲ್ಲೇಖ ಮಾಡ್ತಾ ಇದಾರೆ ತಿಳಿಸಿ ಹೇಳ್ತಾ ಇದ್ರೆ ಈಗ ಯೇಸು ಸ್ವಾಮಿ ಹುಟ್ಟೋ ಒಂದು ವಿಚಾರ ಅಲ್ಲಿದ್ದಂತ ಜನಾಂಗ ಜನರಿಗೆ ಅಂದ್ರೆ ಆ ಒಂದು ಕುಟುಂಬದವ್ರಿಗೆಲ್ಲರಿಗೂ ಕೂಡ ಗೊತ್ತಿತ್ತು ಅಂದ್ರೆ ಇವರು ಒಂದು ದಾವಿದನ ವಂಶದಲ್ಲಿ ಬಂದಿರುವಂತ ಒಂದು ಚಿಗುರು ಅಂದ್ರೆ ದಾವಿದನ ಒಂದು ಸಂತತಿ ಅಂದ್ರೆ ಆ ಒಂದು ಜನರೇಷನ್ ಆ ಒಂದು ವಂಶದಲ್ಲೇ ಬಂದಿರೋಂತವ್ರು ಇವರು ಯಾರು ನಾವು ನೋಡ್ಬೇಕಾದ್ರೆ ಯೋಸೆಫ್ ಮತ್ತೆ ಮರಿಯಳ್ ಮರಿಯಳು ಇವರು ಅಣ್ಣ ತಮ್ದಿರ್ ಇರೋದನ್ನು ಕೂಡ ಗೊತ್ತಿತ್ತಂತೆ ಅಲ್ಲಿರೋ ಜನಗಳಿಗೆ ಅದು ಅಲ್ದಂತಾನೆ ಅಲ್ಲಿರೋ ಜನಗಳಿಗೆ ಇವರು ಮರಿಯಳು ಆ ಯೋಸೆಫನ್ ಮದುವೆ ಆಗಕ್ಕಿಂತ ಮುಂಚೆನೆ ಗರ್ಭಿತಳಾದ್ಲು ಅನ್ನೋದನ್ನು ಕೂಡ ಅಲ್ಲಿರೋ ಜನ್ಗಳಿಗೆಲ್ಲಾ ಗೊತ್ತಿತ್ತಂತೆ ಅದು ಅಲ್ಲದಂತನೇ ಈ ಒಂದು ಮಗು ಬಂದು ಯಾವುದೇ ತರ ಒಂದು ಅಕ್ರಮದಿಂದ ಅಂತಲ್ಲ ದೇವರೊಂದು ಯೋಜನೆಯಿಂದಲೇ ಆಗ್ತಾ ಇರೋದು ಅನ್ನೋದನ್ನು ಕೂಡ ಆ ಒಂದು ಗಲೀಲಾಯದಲ್ಲಿರುವಂಥ ಜನಾಂಗದವ್ರಿಗೆಲ್ಲರಿಗೂ ಕೂಡ ಗೊತ್ತಾಗಿತ್ತಂತೆ ಆತ್ಮೀಯರೇ ಅದಕ್ಕೆ ಉದಾಹರಣೆಯಾಗಿ ನಮಗೆ ಮತ್ತಾಯದಲ್ಲೂ ಕೂಡ ಯೋಹಾನದಲ್ಲೂ ಕೂಡ ಹೇಳ್ತಾರೆ ನೋಡಿ ಅವೆರಡು ವಾಕ್ಯಗಳನ್ನ ಓದ್ಬಿಡೋಣ ಯೋಹಾನ ಎಂಟನೇ ಅಧ್ಯಾಯ ನಲ್ವತ್ತೊಂದನೇ ವಚನ ಓದಿ

ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ ಈಗ ಹೀಗೆ ಮಾಡಲಿಲ್ಲ ನೀವು ನಿಮ್ಮ ತಂದೆಯ ಕೃತಿಗಳನ್ನು ಮಾಡುತ್ತೀರಿ ಅಂದರು ಅದಕ್ಕವರು ನಾವು ಆಧಾರಕ್ಕೆ ಹುಟ್ಟಿದವರಲ್ಲ ನಮಗೆ ಒಬ್ಬನೇ ತಂದೆ ಆತನು ದೇವರೇ ಅಂದರು ಸೊ ಇಲ್ಲಿ ಏನೊಂದು ಕಾಂಟೆಕ್ಸ್ಟ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಗರ್ಭ ಧರಿಸಿರುವಂತ ಒಂದು ಸಂಗತಿ ಇದೆಯಲ್ಲ ಇದು ಕೆಲವರು ವಾದ ಮಾಡ್ತಾರೆ ತಪ್ಪಾದಂತ ರೀತಿಯಲ್ಲಿ ಅಂತ ಅಂದ್ಬಿಟ್ಟು ಇಲ್ಲ ಇದು ಬಂದು ಪವಿತ್ರಾತ್ಮನ ಒಂದು ಪ್ರೇರೇಪಣೆಯಿಂದಲೇ ಅಂದ್ರೆ ತಂದೆಯಾದ ದೇವರ ಒಂದು ಅನುಗ್ರಹ ಚಿತ್ತದಿಂದಲೇನೆ ಯುಕ್ರಸ್ತ್ ಏನಾಗ್ತಾ ಇದಾರೆ ಅಂತಂದ್ರೆ ಮರೆಯಳ ಒಂದು ಗರ್ಭದಲ್ಲಿ ಮತ್ತೆ ಅವರು ಜನಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅಂದ್ರೆ ಇಲ್ಲಿ ಯಾವ ರೀತಿ ಅಂತಂತಂದ್ರೆ ಪುನರುತ್ಥಾನ ಪುನರ್ಜನ್ಮ ಅಲ್ಲ ಪ್ರಿಯ ಸೌದರ ಮತ್ತು ಸೌದರ್ಯರೇ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ಬದಲಾವಣೆ ಆ ಒಂದು ದ ಯಾವ ರೀತಿ ಇದ್ರು ಏಸು ಕ್ರಿಸ್ತರು ಆತ್ಮಸ್ವರೂಪವಾಗಿದ್ದಂಥ ಏಸುಕ್ರಿಸ್ತರಿಗೆ ಮ್ಯಾನುಫ್ಯಾಕ್ಚರ್ ಮತ್ತೆ ಮ್ಯಾನುಫ್ಯಾಕ್ಚರ್ ಉದಾಹರಣೆ ಈ ಒಂದು ಮೊದಲನೇ ಲೋಕದಲ್ಲಿ ಹೆಂಗೆ ದೇವದೂತರುಗಳು ಪರಲೋಕದಲ್ಲಿರ್ಬೇಕು ಅಂತಂದರೆ ದೂತನ ಥರ ಭೂಲೋಕದಲ್ಲಿ ಬಂದಾಗ ಮನುಷ್ಯನ ತರ ವೇಷ ಬದಲಾಯಿಸ್ಕೊತಾ ಇದ್ರು ಅದೇ ಥರ ಏಸು ಕ್ರಿಸ್ತರಲ್ಲೂ ಕೂಡ ಆ ಒಂದು ಗರ್ಭದಲ್ಲಿ ಪಿಂಡ ಆಗೋ ತರ ಅಂದ್ರೆ ಮಗು ಜನಿಸೋದಕ್ಕೆ ಬೇಕಾಗಿರುವಂತ ಲಕ್ಷಣಗಳಿದೆಯಲ್ಲ ಆ ಒಂದು ಲಕ್ಷಣಗಳು ಆ ಒಂದು ತಾಯಿ ಗರ್ಭಕ್ಕೆ ಸೇರ್ಸೋದಕ್ಕೆ ಬೇಕಾಗಿರುವಂತ ಸವಲತ್ತುಗಳನ್ನ ತಂದೆಯ ದೇವರು ಮಾಡಿದರೆ ಅದು ತಂದೆಯ ದೇವರೇ ಮಾಡಿಸಿರುವಂತ ಒಂದು ಕರ್ತವ್ಯ ಇದು ಅದನ್ನೇ ಯೇಸು ಕ್ರಿಸ್ತರು ಏಕ ತಂದೆ ಅಂದ್ರೆ ನನಗೆ ಪರ್ಫ ನನಗೆ ತಂದೆಯ ದೇವರೇ ನನ್ನನ್ನ ಮಾಡಿದ್ದು ಅಂತ ಅನ್ಬಿಟ್ಟು ಈ ಒಂದು ವಾಕ್ಯದಲ್ಲೂ ಕೂಡ ನಮ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಆತ್ಮೀಯರೇ ನೆಕ್ಸ್ಟ್ ವಾಕ್ಯ ಏನೊಂದು ಓದಿ ಮತ್ತಾಯ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೆಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸರಾಗಿದ್ದು ತಿಳಿದು ಬಂತು ಯು ಸಿಸ್ಟರ್ ಸೊ ಇಲ್ಲಿ ಏನಾಗಿದೆ ಅಂತ ನಾವು ನೋಡಬೇಕಾದ್ರೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇದು ಒಂದು ಆ ಒಂದು ಕಾಲದಲ್ಲಿ ನಡಿಬಾರ್ದಿರೋ ಒಂದು ಘಟನೆ ರೀತಿಯಲ್ಲೇ ನಡೆದೋಗಿದೆ ಇದು ಯಾವ ರೀತಿ ಅಂತಂದ್ರೆ ಎಂಗೇಜ್ಮೆಂಟ್ ಆಗಿದೆ ಯಾರಿಗೆ ಮರಿಯಳಿಗೂ ಮತ್ತೆ ಯೋಸೆಫನ್ಗು ಕೂಡ ನಿಶ್ಚಯ ಆಗಿದೆ ನಿಶ್ಚಯ ಅಂದರೆ ಏನಂತ ನಾವು ನೋಡಬೇಕಾದ್ರೆ ಒಂದು ಎಂಗೇಜ್ಮೆಂಟ್ ರೀತಿ ಈಗೆಲ್ಲ ನಾವೆಲ್ಲ ಮಾಡ್ಕೊಳ್ಳಲ್ವಾ ಎಂಗೇಜ್ಮೆಂಟು ಆ ಥರಾನೇ ಒಂದು ನಿಶ್ಚಯ ಆಗಿದೆ ನಿಶ್ಚಯ ಆಗಿ ನೆಕ್ಸ್ಟ್ ಅವ್ರೇನಾಗಬೇಕು ಏನಾಗಬೇಕು ಮದುವೆ ಆಗಬೇಕು ಮದುವೆ ಆದಮೇಲೆ ಅವ್ರು ಕೂಡ ಒಂದು ಸನ್ನಿವೇಶ ಇದೆ ಅದಕ್ಕಿಂತ ಮುಂಚೆ ಏನಾಗ್ಬಿಟ್ಟಿದೆ ಅಂತ ನಾವು ನೋಡ್ಬೇಕಾದ್ರೆ ಮರೆಯಳೆ ಗರ್ಭವತಿ ಆಗ್ಬಿಟ್ಟಿದ್ದಾರೆ ಈಗ ಒಂದು ಗರ್ಭದ ಒಂದು ಪ್ರೋಸೆಸ್ ನಾವು ಸೈಂಟಿಫಿಕ್ ಆಗಿ ನಾವು ನೋಡದೇ ಆದ್ರೆ ಇದು ಯಾವುದೇ ಕಾರಣಕ್ಕೂ ಮರಳಿ ಮರೆಯಳ ಒಂದು 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 ಡಿ ಎನ್ ಅಂತೆಲ್ಲ ಇದೆಯಲ್ಲ ಆ ಒಂದು ಸಂಗ್ರಮಿಸ್ಕೊಳ್ಳೋ ರೀತಿಯಲ್ಲಿ ಏನು ಇರಲಿಲ್ಲ ಇದು ಇದೊಂದು ಬೇರೆ ಒಂದು ವೈಶಿಣ್ಯತೆಯಿಂದ ಅಂದ್ರೆ ಪವಿತ್ರಾತ್ಮ ಭರಿತವಾದಂತ ರೀತಿಯಲ್ಲಿ ನಡೆದಿರೋ ಒಂದು ಘಟನೆ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಆತ್ಮೀಯರೇ ಇದಾದ್ಮೇಲೆ ಇಲ್ಲಿ ಏನು ಹೇಳ್ತಾ ಇದಾರೆ ಅಂತಂದ್ರೆ ಇದು ಬಂದು ಆ ಪ್ರವಾದಿಯಾದಂಥ ಮೋಸಸೇ ಆಗಲಿ ಆ ಉನ್ನತವಾದಂಥ ಶ್ರೇಷ್ಠವಾದಂಥ ನಂಬಿಕೆ ವೀರರ್ಗಳೇ ಆಗಲಿ ಅವರೆಲ್ಲಾರ್ಗಿಂತನೂ ಶ್ರೇಷ್ಠವಾದಂಥವ್ರೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಏಸು ಕ್ರಿಸ್ತರು ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆ ತಿಳಿಸ್ತಾ ಇದಾರೆ ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ಏನು ಹೇಳ್ತಾ ಇದಾರೆ ಸೊ ನೆಕ್ಸ್ಟ್ ಪ್ಯಾರಾದಲ್ಲಿ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಇಲ್ಲಿಗೆ ನಾವು ನಾವು ಸ್ಟಾಪ್ ಮಾಡುವಂಥವ್ರು ಮುಂದಿನ ಒಂದು ಪಾಠದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲೂ ಕೂಡ ಹಲವಾರು ಉದಾಹರಣೆಗಳನ್ನ ಉದಾಹರಣೆಗಳು ಮತ್ತೆ ಉಲ್ಲೇಖಗಳನ್ನ ತಿಳಿಸಿ ಆ ನಮ್ಗೆ ಆತ್ಮಿಕವಾದಂಥ ಪಾಠನ ನಮ್ಮ ಒಂದು ಜೀವನ ಶೈಲಿಗೂ ಏಸು ಕ್ರಿಸ್ತರಲ್ಲಿ ಒಂದು ಜೀವನ ಶೈಲಿಗೂ ಕೂಡ ಕಂಪೇರ್ ಮಾಡಿ ನಮಗೆ ಒಂದು ಪಾಠಗಳನ್ನ ತಿಳಿಸ್ತಾರೆ ಸೊ ನಾವು ಈ ಒಂದು ಪಾಠನ ಮುಂದಿನ ವಾರ ನಾವು ನೋಡೋವಂಥವ್ರು ಆಗಿರೋಣ ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ ಅಂತ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ಒಂದಿನ ನಾವೆಲ್ಲರೂ ಕೂಡ ಅರ್ಪಣೆ ಮಾಡುವಂತವರಾಗಿರ್ಣ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡ್ಕೊಳುವಂಥವ್ರು ಆಗಿರೋಣ ಮುಂದಿನ ವಾರನೂ ಕೂಡ ಈ ಒಂದು ವಿಚಾರನ ನಾವು ದೇವ್ರು ಚಿತ್ತ ಇದ್ರೆ ನೋಡುವಂಥವ್ರು